ನಮಸ್ಕಾರ ವೀಕ್ಷಕರೇ. ಸ್ವರ್ಣ ಟಿವಿ ಪ್ರಸ್ತುತಪಡಿಸುವ ವಿಶೇಷ ಡಾಕ್ಟರ್ ಲೈವ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಪ್ರಿಯ ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾವು ಉದರಶೂಲೆ ಅಂದ್ರೆ ಏನು, ಅದರಿಂದ ಯಾವ ಯಾವ ಸಮಸ್ಯೆಗಳುಂಟಾಗುತ್ತೆ ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ. ಮುಂದುವರೆದ ಭಾಗವಾಗಿ ಇವತ್ತು ಕೂಡ ಉದರ ಬೇನೆ ಅಂತಂದ್ರೇನು, ಉದರಶೂಲೆ ಅಂದ್ರೇನು, ಹಾಗೂ ಅದರಿಂದ ಆ ಸಮಸ್ಯೆಯಿಂದ ಉಂಟಾಗುವಂತಹ ಪರಿಹಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಈ ಚರ್ಚೆಯಲ್ಲಿ ಭಾಗವಹಿಸಲು ನಮ್ಮ ಬಳಿ ಇದ್ದಾರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಬಿ ಕೆ ಸುರೇಶ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ವೀಕ್ಷಕರೇ, ಉದರಶೂಲೆ ಮತ್ತು ಸಮಸ್ಯೆಗಳು, ಅದರಿಂದ ನಿಮಗೆ ಬೇಕಾಗುವಂತಹ ಪರಿಹಾರಗಳ ಬಗ್ಗೆ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಮ್ಮ ದೂರವಾಣಿ ಸಂಖ್ಯೆ 08232406555 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು, ಡಾಕ್ಟ್ರಲ್ಲಿ ಉತ್ತರವನ್ನು ಪಡ್ಕೋಬಹುದು. ಹಾಗೆ ನಿಮ್ಮ ಪ್ರಶ್ನೆಯನ್ನು ಕೇಳುವಾಗ ನಿಮ್ಮ ಟಿ ವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ಕಡಿತಗೊಳಿಸಿ ನಿಮ್ಮ ಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ಡಾಕ್ಟ್ರೆ, ಕಳೆದ ಸಂಚಿಕೆಯಲ್ಲಿ ನಾವು ಉದರಶೂಲೆ ಅಂದ್ರೇನು ಅಂತ ಚರ್ಚೆ ಮಾಡಿದ್ವಿ, ನೀವು ವಿಸ್ತೃತವಾಗಿ ಅದನ್ನು ತಿಳಿಸ್ಕೊಟ್ಟಿದ್ವಿ. ಮತ್ತೊಮ್ಮೆ ನಮ್ಮ ವೀಕ್ಷಕರಿಗೋಸ್ಕರ ಈ ಉದರಶೂಲೆಯ ಬಗ್ಗೆ ಮಾಹಿತಿಯನ್ನು ದಯವಿಟ್ಟು ನೀಡಬೇಕಾಗಿ ವಿನಂತಿ. ಹಾಗೆ ಕಳೆದ ಬಾರಿ ನಾವೆಲ್ಲ ವಿವರವಾಗಿ ಎಲ್ಲ ಮಾತಾಡಿದ್ವಿ, ಆದ್ರೂ ಇನ್ನೊಂದ್ಸಲ ಅದನ್ನ ರಿಕಲೆಕ್ಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣಂತೆ. ಶೂಲೆ ಅಂದರೆ ಬೇನೆ ಅಥವಾ ನೋವು ಅಂತಂದ್ಬಿಟ್ಟು, ಉದರ ಅಂತಂದರೆ ಅಬ್ಡಮನ್ ಅಂತ ಇಂಗ್ಲೀಷ್ನ ನಾವು ಹೇಳ್ತೀವಿ. ಸಾಧಾರಣವಾಗಿ ಹೊಟ್ಟೆ ನೋವು ಅಂತ ನಾವು ಅದನ್ನ ಕರಿತೀವಿ. ಈ ಉದರ ಅಂತನ್ನೋದು ಎದೆಯ ಕೆಳಭಾಗದಲ್ಲಿರುವಂಥ ಒಂದು ಶರೀರದ ಒಂದು ಭಾಗ, ಕಾಲುಗಳ ಮೇಲೆ ಮತ್ತು ಎದೆಯ ಕೆಳಭಾಗದಲ್ಲಿ ಇರುವಂಥ ಜಾಗನ ನಾವು ಉದರ ಅಂತ ಹೇಳ್ತೀವಿ. ಈ ಉದರದಲ್ಲಿ ಕೆಲವಾರು ಅಂಗಾಂಗಗಳಿದ್ದಾವೆ. ಅವು ಜಠರ, ಹಾಗೆ ಸಣ್ಣ ಕರುಳು, ದೊಡ್ಡ ಕರುಳು, ಅಪೆಂಡಿಕ್ಸ್, ಹಾಗೆ ಲಿವರ್ ಅಥವಾ ಯಕೃತ್ತು, ಗಾಲ್ ಬ್ಲ್ಯಾಡರ್ ಅಥವಾ ಪಿತ್ತಕೋಶ, ಮೇಧೋಜೀರಕ ಗ್ರಂಥಿ ಅಥವಾ ಪ್ಯಾಂಕ್ರಿಯಾಸ್, ಪ್ಲೀಹ ಅಥವಾ ಸ್ಪ್ಲೀನ್, ಅದರ ಜೊತೆಗೆ ಗರ್ಭಕೋಶ, ಗರ್ಭನಾಳ, ಅಂಡಾಶಯ, ಓವರೀಸ್ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲದೆ ಮೂತ್ರಪಿಂಡ, ಕಿಡ್ನೀಸ್, ಮೂತ್ರನಾಳ, ಮೂತ್ರಕೋಶ, ಆನಂತರ ದುಗ್ಧ ಗ್ರಂಥಿಗಳು ಮತ್ತು ರಕ್ತನಾಳಗಳು, ವೆಸಲ್ಸ್, ಬ್ಲಡ್ ವೆಸಲ್ಸ್ ಮತ್ತು ಲಿಂಫ್ ನೋಡ್ಸ್, ಇವೆಲ್ಲವೂ ಸಹ ಉದರದೊಳಗಡೆ ಇರುವಂಥ ಅಂಗಾಂಗಗಳು. ಈ ಯಾವುದೇ ಅಂಗಾಂಗಗಳಲ್ಲಿ ಸಮಸ್ಯೆಗಳು ಬಂದಾಗ ಅದು ಉದರಶೂಲೆ ರೂಪದಲ್ಲಿ ಪ್ರಕಟವಾಗುತ್ತೆ. ಸೊ ಉದರಶೂಲೆ ಅಂತಂದರೆ ಈ ಯಾವುದೇ ಅಂಗಾಂಗಗಳಲ್ಲಿ ಬರುವಂಥ ಸಮಸ್ಯೆನ ನಾವು ಉದರಶೂಲೆ ಅಂತ ಬ್ರಾಡಾಗಿ ಕ್ಲಾಸಿಫೈ ಮಾಡ್ತೀವಿ. ವೈದ್ಯರ ಹತ್ರ ಬಂದಾಗ ನಾವು ಅದರದ್ದು ಎಲ್ಲಿಂದ ಬರ್ತಾ ಇದೆ, ಯಾವ ಅಂಗದಿಂದ ತೊಂದರೆ ಬರ್ತಾ ಇದೆ ಅಂತ ನೋಡಿಕೊಂಡು ಆನಂತರ ಅದಕ್ಕೆ ಸರಿಯಾದ ಚಿಕಿತ್ಸೆ ಕೊಡಬೇಕಾಗತ್ತೆ. ಈ ಉದರಶೂಲೆಯಲ್ಲಿ ಕೆಲವಾರು ಬಗೆಗಳಿದ್ದಾವೆ. ಅದನ್ನು ನಾವು ಕೊಲಿಕಿ ಪೇನ್ ಅಂತ ಹೇಳ್ತೀವಿ, ಕರುಳು ಹಿಂಡಿದಂತಹ ನೋವು ಬರುವಂಥದ್ದು, ಕಲ್ಲುಗಳಲ್ಲೂ ಈ ಥರ ನೋವು ಬರುವಂಥದ್ದು ಇರುತ್ತೆ. ಕೋಲಿಕಿ ಪೇನ್, ಬಿದ್ದು ಹೊರಳಾಡುವಂಥ ನೋವು ಕಾಣಿಸ್ಕೊಳುತ್ತೆ ರೋಗಿಗೆ. ಹಾಗೆಯೇ ಶೂಟಿಂಗ್ ಪೇನ್ ಅಂತ ಬರ್ಬೋದು, ನರ್ವ್ಸ್ ರಿಲೇಟೆಡ್ ಪೇನಲ್ಲಿ ಶೂಟಿಂಗ್ ಪೇನ್ ಅಂತ ಬರುತ್ತೆ. ಹಾಗೆ ಥ್ರಾಬಿಂಗ್ ಪೇನ್ ಅಂತ ಒಂದು ಹೇಳ್ತೀವಿ, ಸಾಧಾರಣ ಕೀವ್ ಎಲ್ಲಾದರೂ ಇದ್ದರೆ ಥ್ರಾಬಿಂಗ್ ಪೇನ್ ಬರುತ್ತೆ. ಕೀವ್ ಅಂದರೆ ನಾವೆಲ್ಲ ಅನುಭವಿಸಿರ್ತೀವಿ, ಉಗುರು ಸುತ್ತಾದಾಗ ಬೆರಳಲ್ಲಿ ತುಂಬ ನೋವು ಬರುವಂಥದ್ದು. ಹಾಗೆಯೇ ಮೂಗಿನ ಹೊಳ್ಳೆಗಳಲ್ಲಿ ಸೆಲೆಗಳಲ್ಲಿ ಇದು ಕೀವು ತುಂಬಿಕೊಂಡಾಗ ಆ ಥರ ನೋವು ಬರುತ್ತೆ. ಅಷ್ಟೇ ಅಲ್ಲದೆ ಕೆಲವು ಸಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರ್ನಿಂಗ್ ಪೇನ್ ಅಂತ ಹೇಳ್ತೀವಿ, ಈ ಥರದ ಸಮಸ್ಯೆಗಳು ಕಾಣಿಸ್ಕೊಳುತ್ತೆ. ಸೊ ನಾವು ಯಾವ ರೀತಿ ನೋವು ಅಂತಂದ್ಬಿಟ್ಟು ನೋಡಿಕೊಂಡು ಯಾವ ಅಂಗಾಂಗಗಳಿಂದ ನೋವು ಬರ್ತಾ ಇದೆ ಅಂತ ತಿಳ್ಕೊಂಡು ರೋಗ ನಿರ್ಣಯ ಮಾಡ್ತೀವಿ, ಅದಕ್ಕೆ ತಕ್ಕಂಥ ಚಿಕಿತ್ಸೆನ ಕೊಡ್ತೀವಿ. ಸರ್, ಈ ಉದರಶೂಲೆ ಬಗ್ಗೆ ಮಾಹಿತಿ ಕೊಟ್ರಿ, ಯಾವ್ಯಾವ ಅಂಗಗಳು ಹೇಗೆ ರಚನೆ ಆಗಿರುತ್ತೆ, ಉದರ ಅಂತಂದ್ರೇನು, ಅದರೊಳಗಡೆ ಯಾವ ರೀತಿ ಅಂಗ ರಚನೆ ಆಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಯಾವ್ಯಾವ ರೀತಿ ನೋವಿನ ಬಗೆಗಳನ್ನು ಕೂಡ ನೀವು ತಿಳಿಸ್ಕೊಟ್ರಿ. ಸರ್, ಈಗ ಸಾಮಾನ್ಯವಾಗಿ ಕಂಡುಬರುವ ಉದರಶೂಲೆ, ಸಾಮಾನ್ಯವಾಗಿ ನಾವು ಜನರಲ್ ಆಗಿ ಹೊಟ್ಟೆ ನೋವು ಅಂತ ಹೇಳ್ಬಿಡ್ತೀವಿ, ಈ ಹೊಟ್ಟೆ ನೋವಿಗೆ ಬರುವಂತಹ ಕಾರಣಗಳು ಯಾವ್ಯಾವುದು? ಮುಖ್ಯವಾಗಿ ಜಠರ, ಹೊಟ್ಟೆ, ಇದರಲ್ಲಿ ಸಮಸ್ಯೆಗಳು ಕಂಡು ಬಂದಾಗ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ನಾವು ಹೇಳ್ತೀವಿ. ಇಲ್ಲಿ ಉರಿ ಬಂದಂಥ ಒಂದು ನೋವು ಕಾಣಿಸ್ಕೊಳ್ಳುತ್ತೆ, ಬರ್ನಿಂಗ್ ಪೇನ್. ಇದು ಸಾಧಾರಣವಾಗಿ ಜಠರದಲ್ಲಿ ಆಮ್ಲೀಯತೆ, ಆ್ಯಸಿಡ್ ಜಾಸ್ತಿ ಆಗಿ ಆಗುವಂಥದ್ದು. ಕಾಮನ್ ಆಗಿ ನಮ್ಮ ಶರೀರದಲ್ಲಿ ಇದು ಸಮಸ್ಯೆ ಉಂಟಾಗೋದಕ್ಕೆ ಆಹಾರದಲ್ಲಿ ಹೆಚ್ಚು ಕಡಿಮೆ ಆಗಿ ಆಗುವಂಥದ್ದು. ಈಗ ಕಾಫಿ ಟೀ ಅತಿಯಾದ ಸೇವನೆಯಿಂದ ಈ ಸಮಸ್ಯೆ ಕಾಣಿಸ್ಕೊಳುತ್ತೆ.
ಕೆಲವರಲ್ಲಿ ಬಿಡಿ ಸಿಗರೇಟ್ ಅಥವಾ ಹೆಂಡ ಈ ತರದ ದುಷ್ಚಟಗಳಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳಾಗುತ್ತೆ ಬಹಳ ಮುಖ್ಯವಾಗಿ ಇವತ್ತು ನಾವು ನೋಡ್ತಾ ಇರೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದು ಸ್ಟ್ರೆಸ್ ಮತ್ತೆ ಟೆನ್ಷನ್ ಇವುಗಳಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ನಾವು ಹರಿ ವರಿ ಕರಿ ಅಂತ ಅಂದ್ಬಿಟ್ಟು ಏನು ಹೇಳ್ತೀವಿ ನಮ್ಮ ಮೆಡಿಕಲ್ ಪುಸ್ತಕಗಳಲ್ಲಿ ಈ ಮೂರರಿಂದನೂ ಸಹ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗುತ್ತೆ ಹಾಗೇನೇ ಖಾರ ಜಾಸ್ತಿ ತಿನ್ನೋದು ಮಸಾಲೆಯುಕ್ತ ಪದಾರ್ಥಗಳನ್ನು ತಗೊಳ್ಳೋದು ತುಂಬಾ ಕರಿದಿದ ಎಣ್ಣೆ ಇರುವಂತ ಅಂಶನ ತಗೊಳ್ಳೋದು ಅದರಿಂದನೂ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಬರುತ್ತೆ ನೆಕ್ಸ್ಟ್ ತರದ ಹೊಟ್ಟೆ ನೋವು ಅಂದ್ರೆ ಹೊಟ್ಟೆನಲ್ಲಿ ನುಲ್ತ ಬರುವಂತದ್ದು ಅಜೀರ್ಣ ಆದಾಗ ಕರುಳಲ್ಲಿ ಇನ್ಫೆಕ್ಷನ್ ಆದಾಗ ಹೊರಗಡೆ ಎಲ್ಲರೂ ಊಟ ತಿಂಡಿ ಮಾಡಿದಾಗ ಈ ತರ ನೋವು ಕಾಣಿಸ್ಕೊಳ್ಳುತ್ತೆ ಬಹಳಷ್ಟು ಸಲ ಕ್ರಿಮಿಗಳು ನಮ್ಮ ಹೊಟ್ಟೆ ಒಳಗಡೆ ಮತ್ತೆ ಕರುಳೊಳಗಡೆ ಕ್ರಿಮಿಗಳು ಜಂತುಹುಳುಗಳು ಇರಬಹುದು ಅಥವಾ ಸಣ್ಣ ಕ್ರಿಮಿಗಳು ಇರಬಹುದು ಅವುಗಳು ಅಲ್ಲಿ ಶೇಖರಣೆ ಆಗಿಬಿಟ್ಟು ಈ ರೀತಿಯ ನೋವು ಕಾಣಿಸ್ಕೊಳ್ಳುತ್ತೆ ಇದಲ್ಲದೆ ಕಿಡ್ನಿ ಕಲ್ಲುಗಳು ಪಿತ್ತಕೋಶದ ಕಲ್ಲುಗಳು ಈ ಸಮಸ್ಯೆಯಿಂದನೂ ಸಹ ಸಿವಿಯರ್ ಹೊಟ್ಟೆ ನೋವು ಬರೋ ಸಾಧ್ಯತೆ ಇರುತ್ತೆ ಅಪರೂಪಕ್ಕೆ ಮೇದೋಜೀರಕ ಗ್ರಂಥಿನಲ್ಲೂ ಕಲ್ಲುಗಳಾಗಬಹುದು ಅಲ್ಲೂ ಸಹ ನೋವು ಕಾಣಿಸ್ಕೋಬಹುದು ಹಾಗೇನೆ ಅಪೆಂಡಿಕ್ಸ್ ಅಲ್ಲಿ ಕ್ಯೂ ತುಂಬಿಕೊಂಡಾಗ ತುಂಬಾ ಅತ್ಯಂತ ನೋವು ಬರುತ್ತೆ ಮತ್ತೆ ಅಪೆಂಡಿಕ್ಸ್ ಅಂದ್ರೆ ಒಡೆದೋಗ್ಬಿಟ್ರೆ ಜೀವಕ್ಕೆ ಅಪಾಯವಾಗುವಂತ ಕೆಲವು ಸಹ ಸಮಸ್ಯೆಗಳು ಕಾಣಿಸ್ಕೋಬಹುದು ಇಷ್ಟಲ್ಲದೆ ಹೆಂಗಸರಲ್ಲಿ ಸ್ವಲ್ಪ ಅವ್ರಿಗೆ ಆದಂತಹ ಸ್ವಲ್ಪ ಸ್ಪೆಷಲ್ ಪ್ರಾಬ್ಲಮ್ಗಳು ಕಾಣಿಸ್ಕೋಬಹುದು ಅವರಲ್ಲಿ ಗರ್ಭಕೋಶ ಗರ್ಭನಾಳ ಅಂಡಾಶಯ ಇವೆಲ್ಲ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಲ್ಲೂ ಹೊಟ್ಟೆ ನೋವು ಕಾಣಿಸ್ಕೋಬಹುದು ಮುಟ್ಟಿಗೆ ಸಂಬಂಧಪಟ್ಟಂತ ನೋವುಗಳಲ್ಲಿ ನೋವು ಈ ತರದ ನೋವು ಕೋಲಿಕ್ ಪೇನ್ ಬರುತ್ತೆ ಹಾಗೇನೆ ಗರ್ಭನಾಳದಲ್ಲಿ ಗರ್ಭ ಧರಿಸಿ ಅಲ್ಲಿ ಒಡೆದೋದಾಗ ಅದೊಂದು ಸಿವಿಯರ್ ಪೇನ್ ಅದೊಂಥರ ಮಾರಣಾಂತಿಕ ಸಮಸ್ಯೆ ಆಗುವಂತ ಸಾಧ್ಯತೆ ಇರುತ್ತೆ ಹಾಗೆ ಯೂರಿನ್ ಇನ್ಫೆಕ್ಷನ್ ಆದಾಗಲೂ ಸಹ ನೋವು ಬರುತ್ತೆ ಸಾಧ್ಯತೆ ಇರುತ್ತೆ ಸೊ ಇವೆಲ್ಲರೂ ಇವೆಲ್ಲವಿಂದನೂ ಉದರ ಶೂಲೆ ಅಂತ ನಾವು ಹೇಳ್ತೀವಿ ಉದರ ಶೂಲೆ ಅಂದ ತಕ್ಷಣ ಅದಕ್ಕೆ ಒಂದೇ ಚಿಕಿತ್ಸೆ ಆಪರೇಷನ್ ಮಾಡೋದೇ ಇರ್ಬೋದು ಮೆಡಿಸಿನ್ಸ್ ಇರ್ಬೋದು ಅಂತ ಅಂದ್ಕೊಳ್ಳೋ ಹಾಗಿಲ್ಲ ಯಾವ ಕಾಯಿಲೆಯಿಂದ ಯಾವ ಅಂಗದಿಂದ ನಮಗೆ ಉದರ ಶೂಲೆ ಬಂದಿದೆ ಅಂತ ನಾವು ತಿಳ್ಕೊಂಡು ಆ ಅಂಗಕ್ಕೆ ಸ್ಪೆಸಿಫಿಕ್ ಆಗಿರೋ ಟ್ರೀಟ್ಮೆಂಟ್ ನಾವು ಕೊಡಬೇಕಾಗುತ್ತೆ ಸರಿ ಈಗ ಮಾರಣಾಂತಿಕ ಉದರ ಶೂಲೆ ಅಂತ ಹೇಳಿದ್ರೆ ಹಾಗಂದ್ರೆ ಏನು ಆ ಮಾರಣಾಂತಿಕ ಉದರ ಶೂಲೆಯಿಂದ ಆಗುವಂತಹ ಸಮಸ್ಯೆಗಳು ಯಾವ್ಯಾವುದು ಎಲ್ಲ ಉದರ ಶೂಲೆನೂ ಸೀರಿಯಸ್ ಆಗಿರೋಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ ಅದು ಸ್ವಲ್ಪ ಸಫರಿಂಗ್ ಕೊಡುತ್ತೆ ಕರಳಲ್ಲಿ ಇನ್ಫೆಕ್ಷನ್ ಆದರೆ ಸ್ವಲ್ಪ ಸಫರಿಂಗ್ ಕೊಡುತ್ತೆ ಕಿಡ್ನಿ ಕಲ್ಲು ನೋವುಗಳು ಉಂಟು ಮಾಡುತ್ತೆ ಬಟ್ ಇದು ಜೀವಕ್ಕೆ ಎರವಾಗುವಂತಹ ಕಾರಣಗಳಾಗೋದಿಲ್ಲ ಕೆಲವು ಕಾಯಿಲೆಗಳು ಉದರ ಶೂಲೆ ಉಂಟು ಮಾಡುತ್ತೆ ಜೀವಕ್ಕೆ ಎರವಾಗುವಂತಹ ಸಾಧ್ಯತೆ ಇರುತ್ತೆ ಉದಾಹರಣೆಗೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗಿ ಮಿತಿ ಮೀರಿ ಅಲ್ಸರ್ ಆಗ್ಬಿಟ್ಟು ಅಲ್ಸರ್ ತೂತ್ ಆಗ್ಬಿಟ್ರೆ ಅದೊಂದು ಮಾರಣಾಂತಿಕ ಸನ್ನಿವೇಶ ಅದಕ್ಕೆ ಚಿಕಿತ್ಸೆ ಇಮಿಡಿಯೇಟ್ ಆಗಿ ಕೊಡ್ಲಿಲ್ಲ ಅಂದ್ರೆ ಆ ರೋಗಿ ಸಾಯೋದು ಶತಸಿದ್ಧ ಹಾಗೇನೆ ಅಪೆಂಡಿಕ್ಸ್ ಸಹ ಕೊಳ್ತು ಹೋಗ್ಬಿಟ್ಟು ಗ್ಯಾಂಗ್ರೀನ್ ಆಗ್ಬಿಟ್ಟು ಒಡೆದೋಗ್ಬಿಟ್ಟಾಗ ಜೀವಕ್ಕೆ ಎರವಾಗುವಂತ ಸಾಧ್ಯತೆ ಇದೆ ಇವನ್ನೆಲ್ಲ ಮಾರಣಾಂತಿಕ ಸಮಸ್ಯೆಗಳು ಅಂತ ಹೇಳ್ತೀವಿ ಹೆಂಗಸರಲ್ಲಿ ಯೂಟ್ರಸ್ ಪಕ್ಕ ಟ್ಯೂಬ್ಸ್ ಅಂತಿರುತ್ತೆ ಆ ಟ್ಯೂಬ್ಸ್ ಅಲ್ಲಿ ಗರ್ಭ ನಿಂತು ಬೆಳೆಯೋಕ್ಕಾಗದೇನೆ ಅದು ಒಡೆದೋದಾಗ ಒಳಗಡೆ ತುಂಬಾ ರಕ್ತಸ್ರಾವ ಆಗುತ್ತೆ ಇದೊಂದು ಅತ್ಯಂತ ಕ್ರಿಟಿಕಲ್ ಸನ್ನಿವೇಶ ಇಮ್ಮಿಡಿಯೇಟ್ ಆಗಿ ಆಪರೇಷನ್ ಮಾಡಲಿಲ್ಲ ಅಂದ್ರೆ ಆ ಮಹಿಳೆ ಸಾವನ್ನಪ್ಪೋದು ಗ್ಯಾರಂಟಿ ಗ್ಯಾರಂಟಿ ಅದೇ ರೀತಿ ಈ ಚಿತ್ರದಲ್ಲಿ ತೋರಿಸಿರೋ ಹಾಗೆ ನಮ್ಮ ಉದರದಲ್ಲಿರುವಂತಹ ಈ ರಕ್ತನಾಳಗಳು ಒಂದೊಂದ್ಸಲ ಊದ್ಕೊಂಡ್ಬಿಡುತ್ತೆ ಅನ್ಯೂರಿಸಮ್ ಅಂತ ಹೇಳ್ತೀವಿ ಊದ್ಕೊಂಡ್ಬಿಟ್ಟು ಒಂದೊಂದ್ಸಲ ಒಡೆದೋಗೋ ಚಾನ್ಸಸ್ ಇರುತ್ತೆ ಅಪರೂಪ ಆದ್ರೂ ಈ ಸನ್ನಿವೇಶ ಬಂತು ಅಂತಂದ್ರೆ ಜೀವ ಹೋದಂಗೆ ಲೆಕ್ಕ ಇದನ್ನ ಚಿಕಿತ್ಸೆ ಕೊಟ್ಟು ಸರಿ ಮಾಡೋದು ತುಂಬಾನೇ ಕಷ್ಟ ಮತ್ತೊಂದು ಸನ್ನಿವೇಶ ಹಾರ್ಟ್ ಅಟ್ಯಾಕ್ ಎಲ್ಲರಿಗೂ ಗೊತ್ತಿರುವಂತದ್ದು ಹಾರ್ಟ್ ಅಟ್ಯಾಕ್ ತುಂಬಾ ಕಾಮನ್ ಅದು ಇವತ್ತಿನ ಸನ್ನಿವೇಶದಲ್ಲಿ ನಮ್ಮ ಲೈಫ್ ಸ್ಟೈಲ್ ಎಲ್ಲ ಬಹಳಷ್ಟು ಬದಲಾವಣೆ ಆಗಿರುವಾಗ ಹಾರ್ಟ್ ಅಟ್ಯಾಕ್ ತುಂಬಾ ಕಾಮನ್ ಆಗ್ತಾ ಇದೆ ಹಾರ್ಟ್ ಅಟ್ಯಾಕ್ ನಾವೆಲ್ಲ ಏನ್ ಅನ್ಕೋತೀವಿ ಎದೆನಲ್ಲಿ ನೋವು ಕಾಣಿಸ್ಕೊಳುತ್ತೆ ಹಾಗಾಗಿ ಎದೆ ನೋವು ಅಂತಂದ್ರೆ ನಾವು ಹಾರ್ಟ್ ಬಗ್ಗೆ ಗಮನ ಕೊಡ್ತೀವಿ ಕೆಲವು ಸಲ ಹಾರ್ಟ್ ಅಟ್ಯಾಕ್ ಹೊಟ್ಟೆನಲ್ಲೂ ನೋವು ಕಾಣಿಸ್ಕೋಬಹುದು ಹೊಟ್ಟೆ ನೋವಿಂದ ಬಹಳ ಜನ ನೆಗ್ಲೆಕ್ಟ್ ಮಾಡ್ತಾರೆ ಯಾವ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ಸಾಧಾರಣ ಎಪಿಗ್ಯಾಸ್ಟ್ರಿಯಂ ಅಂದ್ರೆ ಮೇಲ್ಗಡೆ ಹೊಟ್ಟೆ ಮಧ್ಯಭಾಗದಲ್ಲಿ ನೋವು ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ ನಾವು ಯೂಶುವಲಿ ಗ್ಯಾಸ್ಟ್ರೈಟಿಸ್ ಅಂತ ಸುಮ್ಮನೆ ಆಗ್ಬಿಡ್ತೀವಿ ಖಂಡಿತ ಗ್ಯಾಸ್ಟ್ರೈಟಿಸ್ ಅಂತ ನಾವು ನೆಗ್ಲೆಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಯಾವುದೇ ಹೊಟ್ಟೆ ನೋವು ಅಂತ ಬಂದ್ರೂ ಅದು ಸಿಂಪಲ್ ಹೊಟ್ಟೆ ನೋವು ಇಲ್ಲ ಮಾರಣಾಂತಿಕ ಹೊಟ್ಟೆ ನೋವು ಅಂತ ನಾವು ಫಸ್ಟ್ ಖಾತ್ರಿ ಮಾಡ್ಕೋಬೇಕು ಅದಕ್ಕೆ ಕೆಲವು ನಮಗೆ ನಮ್ದೇ ಆದಂತ ಒಂದು ರೋಗ ನಿರ್ಣಯ ತಗೊಳ್ಳೋಕೆ ಒಂದು ಕ್ರೈಟೀರಿಯಾಸ್ ಇರುತ್ತೆ ಅದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಹಾರ್ಟ್ ಇಂದ ಬಂದಿರೋ ಸಮಸ್ಯೆ ಏನ ಅಂತ ನಾವು ಗಮನಿಸ್ಬಿಟ್ಟು ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಡ್ತೀವಿ ಇಲ್ಲ ಅದಕ್ಕೆ ಸೂಕ್ತವಾದ ಸ್ಪೆಷಲಿಸ್ಟ್ ಹತ್ರ ಹೋಗಿ ಅಂತ ಹೇಳ್ತೀವಿ ಸೂಕ್ತವಾದ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ ಸೊ ಇವೆಲ್ಲವೂ ಕೆಲವು ಮಾರಣಾಂತಿಕ ತೊಂದರೆಗಳು ಸಮಸ್ಯೆ ಬರುವಂತ ಹೊಟ್ಟೆ ನೋವು ಸರ್ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಅಂತಂದ್ರೆ ಫುಡ್ ಪಾಯ್ಸನ್ ಆಗುತ್ತೆ ಅಂತ ಫುಡ್ ಪಾಯ್ಸನ್ ಆದಾಗ್ಲೂ ಕೂಡ ಹೊಟ್ಟೆ ನೋವು ವಿಪರೀತ ಬರುತ್ತೆ ಇದನ್ನ ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಸಾಧಾರಣವಾಗಿ ನಮ್ಮ ಶರೀರದಲ್ಲಿ ಒಳ್ಳೆ ಕ್ರಿಮಿಗಳಿರುತ್ತೆ
ಕರುಳಿನಲ್ಲಿ ಒಳ್ಳೆ ಕ್ರಿಮಿಗಳು ಅಲ್ಲಿ ಉಳ್ಕೊಂಡಿರುತ್ತೆ ಕಮನ್ ಸಾಲ್ಟ್ಸ್ ಅಂತ ಹೇಳ್ತೀವಿ ನಮ್ಮ ಶರೀರದ ಜೊತೆ ಅವು ಬಾಳ್ವೆನ್ನ ನಡೆಸ್ತಾ ಇರುತ್ತೆ ಅದರಿಂದ ನಮಗೆ ಸಾಕಷ್ಟು ಅನುಕೂಲತೆಗಳು ಇರುತ್ತೆ ಹೊರಗಡೆ ಎಲ್ಲರೂ ಊಟ ತಿಂಡಿ ಮಾಡಿದಾಗ ಎಸ್ಪೆಷಲಿ ಫುಡ್ ಇನ್ಫೆಕ್ಷನ್ ಆದಾಗ ಸಾಧಾರಣ ಫುಡ್ ಪಾಯಿಸನ್ ಆಗೋದು ಹೊರಗಡೆ ಮದುವೆ ಮನೆಗಳು ರಸ್ತೆ ಬದಿಯಲ್ಲಿ ತಿನ್ನೋದು ಹೋಟೆಲ್ ತಿನ್ನೋದು ಆದಾಗ ಆಗುತ್ತೆ ಯಾಕರಲ್ಲಿ ಫುಡ್ ನ ಹೈಜೀನ್ ಮೇಂಟೇನ್ ಮಾಡೋಕೆ ಎಷ್ಟು ಸಲ ಆಗೋದಿಲ್ಲ ಕಲುಷಿತ ನೀರು ಕಲುಷಿತ ಆಹಾರ ಸೇವನೆಯಲ್ಲಿ ಈ ಫುಡ್ ಪಾಯಿಸನಿಂಗ್ ಆಗೋ ಚಾನ್ಸಸ್ ಇರುತ್ತೆ ಫುಡ್ ಪಾಯಿಸನಿಂಗ್ ಅಲ್ಲಿ ಏನು ಅಂದ್ರೆ ಕೆಟ್ಟ ಕ್ರಿಮಿಗಳು ನಮ್ಮ ಶರೀರದೊಳಗೆ ಸೇರ್ಕೊಳ್ಳುತ್ತೆ ಹಾ ಅವು ಸೇರ್ಕೊಂಡು ಏನು ಮಾಡುತ್ತೆ ಒಳ್ಳೆ ಕ್ರಿಮಿಗಳನ್ನ ಓಡಿಸ್ಬಿಡುತ್ತೆ ಒಳ್ಳೆ ಕ್ರಿಮಿಗಳು ಓಡಿಸ್ಬಿಟ್ಟಾಗ ಇವು ತಮ್ಮದೇ ಆದಂತ ಪ್ರಭಾವ ಬೀರಿ ಹೊಟ್ಟೆ ನೋವು ಉಂಟು ಮಾಡೋದು ಬೇದಿ ಉಂಟು ಮಾಡೋದು ಕೆಲವೊಮ್ಮೆ ವಾಂತಿ ಉಂಟು ಮಾಡೋದು ಇವೆಲ್ಲ ಕಂಡುಬರುತ್ತೆ ಸೋ ಇದಕ್ಕೆ ಸಮಸ್ಯೆಗೆ ಪರಿಹಾರ ಅಂದ್ರೆ ಒಂದು ಈ ತರ ತೊಂದ್ರೆ ಆದಾಗ ಅದಕ್ಕೆ ಸೂಕ್ತವಾದ ಆಂಟಿಬಯಾಟಿಕ್ಸ್ ಬೇಕು ಆ ಕ್ರಿಮಿಗಳನ್ನ ಹೊರಗೆ ಹಾಕುವಂತ ಒಂದು ಆಂಟಿಬಯಾಟಿಕ್ ಇರುತ್ತೆ ಅದನ್ನ ನಾವು ಕೊಡ್ತೀವಿ ಮತ್ತೆ ಒಳ್ಳೆ ಕ್ರಿಮಿಗಳನ್ನ ಪ್ರಿಬಯಾಟಿಕ್ ಪ್ರೋಬಯಾಟಿಕ್ ಅಂತ ಅದಕ್ಕೆ ಹೆಸರು ಅದನ್ನ ನಾವು ಮಾತ್ರೆ ರೂಪದಲ್ಲಿ ಕ್ಯಾಪ್ಸುಲ್ ರೂಪದಲ್ಲಿ ಹೊಟ್ಟೆ ಒಳಗೆ ಕೊಟ್ಟಾಗ ಅವ ಏನ್ ಮಾಡುತ್ತೆ ಇಂಟರ್ನ್ ಕೆಟ್ಟ ಕ್ರಿಮಿಗಳನ್ನ ಹೊರಗೆ ಸಹಾಯ ಆಗುತ್ತೆ ಸೋ ನಾರ್ಮಲೈಸ್ ಮಾಡೋಕೆ ನಮ್ಮ ಶರೀರನ ಸಹಾಯ ಮಾಡುತ್ತೆ ಮತ್ತೆ ಮತ್ತೆ ತೊಂದ್ರೆ ಬರಬಾರದು ಅಂದ್ರೆ ನಾನು ಮುಂಚೆನೇ ಹೇಳಿದಂಗೆ ಆಹಾರದಲ್ಲಿ ನಾವು ಕ್ಲೀನ್ನೆಸ್ ಮೇಂಟೇನ್ ಮಾಡಬೇಕು ಕುಡಿಯೋ ನೀರು ತಿನ್ನೋ ಆಹಾರ ಶುಚಿಯಾಗಿರಬೇಕು ಹಾಗಿದ್ದಾಗ ಫುಡ್ ಪಾಯಿಸನ್ ನಾವು ಅವಾಯ್ಡ್ ಮಾಡಬಹುದು ಸೋ ಇನ್ನು ಒಂದು ಸಮಸ್ಯೆ ಏನಂದ್ರೆ ಸರ್ ಅಜೀರ್ಣ ಸಮಸ್ಯೆ ಇದು ಯಾವ ಕಾರಣಕ್ಕೆ ಬರುತ್ತೆ ಅದು ಇಂಟೆಸ್ಟೈನ್ ಅಲ್ಲಿ ಏನಾದರೂ ಡೈಜೆಷನ್ ಸರಿಯಾಗಿ ಆಗದೇ ಇದ್ರೆ ಆಗುವಂತದ್ದ ಸಾಧಾರಣವಾಗಿ ಅಜೀರ್ಣ ಅನ್ನೋದು ಅಗೇನ್ ಫುಡ್ ಪಾಯಿಸನಿಂಗ್ ನ ಒಂದು ಅಜೀರ್ಣ ಅಂತ ಇರುತ್ತೆ ಎಷ್ಟೋ ಸಲ ನಾವು ಫುಡ್ ಪಾಯಿಸನಿಂಗ್ ಅಲ್ಲಿ ಕೆಟ್ಟ ಕ್ರಿಮಿಗಳನ್ನ ಓಡಿಸ್ಬಿಡ್ತೀವಿ ಒಳ್ಳೆ ಕ್ರಿಮಿಗಳನ್ನ ಪುನರ್ ಪ್ರತಿಷ್ಠಾಪನೆ ನಾವು ಮಾಡ್ಲಿಕ್ಕೆ ಹೋಗೋದಿಲ್ಲ ಆಗ ಅಜೀರ್ಣ ಕಂಡು ಬರುತ್ತೆ ಇತರ ಸಮಸ್ಯೆಗಳು ಕಂಡು ಬರುತ್ತೆ ನಮ್ಮ ಶರೀರದ ಕೆಲವು ಅಂಗಾಂಗಗಳು ರಿಕವರ್ ಆಗ್ಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅವಾಗ ಅಜೀರ್ಣ ಆಗುತ್ತೆ ನಾವು ಈ ಪ್ರಿಬಯಾಟಿಕ್ ಪ್ರೋಬಯಾಟಿಕ್ ಅಂತ ಏನು ಮಾತ್ರೆ ಹೇಳ್ತೀವಿ ಒಳ್ಳೆ ಕ್ರಿಮಿಗಳು ಅದನ್ನ ತಕ್ಷಣನೇ ನಾವು ತಗೊಂಡ್ತು ಅಂತಂದ್ರೆ ಈ ಅಜೀರ್ಣದ ಸಮಸ್ಯೆ ಬಹಳಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ ಕೆಲವು ಸಲ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಲಿವರ್ ಪ್ರಾಬ್ಲಮ್ ಈ ಸಮಸ್ಯೆಯಿಂದ ಅಜೀರ್ಣ ಬರುವಂತ ಸಾಧ್ಯತೆ ಸ್ವಲ್ಪ ಅಪರೂಪ ಸರ್ ಇದನ್ನ ಮುಂದುವರೆಸಿ ಮಲಬದ್ಧತೆ ನಾವು ಕಳೆದ ಸಂಚಿಕೆಗಳಲ್ಲಿ ಪೈಲ್ಸ್ ಬಗ್ಗೆ ಮಾತಾಡುವಾಗ ಮಲಬದ್ಧತೆ ಬಗ್ಗೆ ಮಾತಾಡ್ತಾ ಇದ್ವಿ ಇನ್ನೊಂದ್ಸತಿ ವೀಕ್ಷಕರಿಗೆ ಮಲಬದ್ಧತೆಯಿಂದ ಹೊಟ್ಟೆ ನೋವು ಕೂಡ ಬರುವಂತಹ ಚಾನ್ಸಸ್ ಇರುತ್ತೆ ಅದು ಕೂಡ ತಡೆಯೋಕಾಗದೆ ಇರುವಂತಹ ಪರಿಸ್ಥಿತಿ ಈ ಮಲಬದ್ಧತೆ ಯಾಕಾಗುತ್ತೆ ಮತ್ತೆ ಅದನ್ನ ನಿವಾರಿಸಿಕೊಳ್ಳೋದು ಹೇಗೆ ಒಂದು 90% ಕಂಡೀಷನ್ಸ್ ಅಲ್ಲಿ ಮಲಬದ್ಧತೆ ನಮ್ಮ ಸ್ವಯಂ ಕೃತ ಅಪರಾಧ ಅಂದ್ರೆ ನಾವು ಆಹಾರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸೇವಿಸಬೇಕು ಸಾಕಷ್ಟು ಪ್ರಮಾಣದಲ್ಲಿ ನಾರಿನಂಶ ಅಂದ್ರೆ ಫೈಬರ್ ಡೈಟ್ ನಾವು ತಗೋಬೇಕು ನಮ್ಮಲ್ಲಿ ಏನಾಗೋಗಿದೆ ಮುದ್ದೆ ಉಪ್ಸಾರು ಮುದ್ದೆ ಉಪ್ಸಾರು ಇಷ್ಟೇ ನಾವು ತಿನ್ನೋದು ನಮ್ದು ರೂಢಿ ಅದ್ರ ಜೊತೆಗೆ ನಾವು ತರಕಾರಿನೂ ಹೆಚ್ಚಾಗಿ ತಗೊಳ್ಳೋಂತ ಪ್ರಯತ್ನ ಮಾಡಬೇಕಾಗ ಒಂದು ಕರೆ ಇದೆ ಸರ್ ಸ್ಪೀಕರ್ಸ್ ಬರೋಣ ಹಲೋ ಇರ್ಲಿ ಸರ್ ಸೊ ನಾವು ಮುದ್ದೆ ಉಪ್ಸಾರು ನಮ್ದು ಸ್ಟೇಪಲ್ ಡೈಟ್ ನಮ್ಮ ಮುಖ್ಯವಾದ ಆಹಾರ ಖಂಡಿತ ಒಳ್ಳೇದು ಅದು ಅದ್ರ ಜೊತೆಗೆ ನಾವು ತರಕಾರಿನ ನಾವು ಎಷ್ಟು ಹೆಚ್ಚು ಸೇವಿಸ್ತೀವೋ ಅಷ್ಟು ನಮಗೆ ಒಳ್ಳೇದು ಅದು ನಾರಿನ ಅಂಶ ಇರುವಂತಹ ತರಕಾರಿ ತಗೋಬೇಕು ಒಂದು 20 ವರ್ಷದ ನಂತರ ನಾವು ನಾರಿನಂಶ ಹೆಚ್ಚೆಚ್ಚು ಸೇವಿಸ್ತಾ ಬಂದ್ರೆ ಅದರಿಂದಾಗ ಮಲಬದ್ಧತೆ ಇರ್ಬೋದು ಬೇರೆ ಸಮಸ್ಯೆಗಳನ್ನ ನಾವು ಅವಾಯ್ಡ್ ಮಾಡಬಹುದು ಈ ಮಲಬದ್ಧತೆ ಇದ್ರೆ ಮತ್ತೊಂದು ಸಮಸ್ಯೆ ಹೊಟ್ಟೆ ನೋವು ಅಷ್ಟೇ ಅಲ್ಲ ಕ್ಯಾನ್ಸರು ಬರೋಕ್ ಸಾಧ್ಯತೆ ಇರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಮಲಬದ್ಧತೆನ ಅವಾಯ್ಡ್ ಮಾಡಬೇಕು ಹೆಚ್ಚಾಗಿ ನೀರು ಉಪಯೋಗಿಸ್ಬೇಕು ತರಕಾರಿ ಹಣ್ಣುಗಳು ತರಕಾರಿಗಳು ಯಥೇಚ್ಛವಾಗಿ ಸೇವನೆ ಮಾಡಬೇಕು ನಾವೆಷ್ಟು ಸೇವನೆ ಮಾಡ್ತೀವೋ ಅಷ್ಟು ನಮಗೆ ಆರೋಗ್ಯ ಈ ಮಲಬದ್ಧತೆ ಇದ್ದಾಗ ಏನಾಗುತ್ತೆ ಮೋಷನ್ ಗಟ್ಟಿಯಾಗಿ ಕಟ್ಕೊಂಡ್ಬಿಟ್ಟು ದೊಡ್ಡ ಕರುಳಲ್ಲಿ ನಮ್ಮ ಕರುಳು ಅದನ್ನ ತಳ್ಳೋಕೆ ವ್ಯರ್ಥ ಪ್ರಯತ್ನ ಮಾಡ್ತಾ ಹೋಗುತ್ತೆ ಅದರಿಂದಾಗಿ ನೋವು ಕಾಣಿಸ್ಕೊಳ್ಳುತ್ತೆ ಸರ್ ಈಗ ಉದರದಲ್ಲಿರುವಂತಹ ಹಲವಾರು ಆರ್ಗನ್ಸ್ ಬಗ್ಗೆ ನೀವು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಯಾವ ಸಮಸ್ಯೆಗೆ ಯಾವ ವೈದ್ಯರನ್ನ ಕಾಣಬೇಕು ಅನ್ನುವಂತಹ ಕನ್ಫ್ಯೂಷನ್ ತುಂಬಾ ಜನರಿಗಿರುತ್ತೆ ಈ ಸಮಸ್ಯೆನ ಹೇಗೆ ನಿವಾರಿಸೋದು ಯಾವ ವೈದ್ಯರನ್ನ ಕಾಣಬೇಕು ಅನ್ನೋದಕ್ಕಿಂತ ಮುಂಚೆ ಒಂದು ಕರೆ ಇದೆ ಹಲೋ ನಮಸ್ತೆ ಮಾ ನಮಸ್ತೆ ಮೇಡಮ್ ತಮ್ಮ ಹೆಸರು ನನ್ನ ಹೆಸರು ನವ್ಯ ಅಂತ ಎಲ್ಲಿಂದ ಮಾತಾಡ್ತಾ ಇರೋದು ನವ್ಯ ಅವರೇ ಮೇಡಮ್ ಸುಭಾಷ್ ನಗರದಿಂದ ಡಾಕ್ಟರ್ ಇದ್ದಾರೆ ಡಾಕ್ಟರ್ ಅಲ್ಲಿ ನಿಮ್ಮ ಪ್ರಶ್ನೆನ ಕೇಳ್ಬೋದು ನವ್ಯ ಹೇಳಿ ನವ್ಯ ಅವರೇ ಸರಿ ಹೊಟ್ಟೆ ನೋವು ಯಾವ ಕಾರಣಕ್ಕೆ ಬರುತ್ತೆ ಸರ್ ಈಗಷ್ಟೇ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ನಮ್ಮ ಉದರದೊಳಗೆ ಅನೇಕ ಅಂಗಾಂಗಗಳಿರುತ್ತೆ ಯಾವುದೇ ಅಂಗಾಂಗದಲ್ಲೂ ಹೊಟ್ಟೆ ನೋವು ಬರಬಹುದು ಈಗಷ್ಟೇ ಹೇಳಿದೆ ಅಜೀರ್ಣದಿಂದನೂ ಹೊಟ್ಟೆ ನೋವು ಬರ್ಬೋದು ಗ್ಯಾಸ್ಟ್ರಿಕ್ ಇಂದನೂ ಹೊಟ್ಟೆ ನೋವು ಬರ್ಬೋದು ಕಿಡ್ನಿ ಕಲ್ಲುಗಳಿಂದ ಹೊಟ್ಟೆ ನೋವು ಬರ್ಬೋದು
ಪಿತ್ತಕೋಶದ ಕಲ್ಲುಗಳಿಂದ ಹೊಟ್ಟೆ ನೋವು ಬರಬಹುದು. ಖಂಡಿತ ಬರುತ್ತೆ. ಬೆನ್ನೋವು ಬರಬಹುದು, ಹೊಟ್ಟೆ ನೋವು ಸಹ ಬರಬಹುದು ಕಿಡ್ನಿ ಕಲ್ಲುಗಳಲ್ಲಿ. ಸೊ ಇದನ್ನೆಲ್ಲ ನಾವು ಕೆಲವು ಪರೀಕ್ಷೆಗಳಲ್ಲಿ ನಾವು ಖಾತ್ರಿ ಮಾಡ್ಕೋತೀವಿ ಯಾವ ಥರದ ಸಮಸ್ಯೆ ಅಂತಂದ್ಬಿಟ್ಟು ಅದಕ್ಕೆ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಮುಖ್ಯವಾಗಿ ನಮ್ಮ ಆಹಾರದಲ್ಲಿ ನೀರಿನಂಶ ನಾವು ಹೆಚ್ಚು ಸೇವಿಸದೇ ಇದ್ರೆ ಕಿಡ್ನಿ ಕಲ್ಲುಗಳು ಬರುತ್ತೆ. ಅದರಲ್ಲಿ ಎರಡು ಮೂರು ವಿಧಗಳು ಇದ್ದಾವೆ. ಈ ನಾನ್ ವೆಜ್ ಜಾಸ್ತಿ ಸೇವಿಸೋದ್ರಿಂದ ಯೂರಿಕ್ ಆಸಿಡ್ ಕಲ್ಲುಗಳು ಬರುತ್ತೆ. ಹಾಗೆಯೇ ಹಾಲು ಮತ್ತು ಮೊಸರನ್ನು ತುಂಬ ಉಪಯೋಗಿಸೋದ್ರಿಂದ ಫಾಸ್ಫೇಟ್ ಕಲ್ಲುಗಳು ಬರುತ್ತವೆ. ಸೊ ನಾವು ಆಹಾರದಲ್ಲಿ ನಾನ್ ವೆಜ್ ಅಂಶನ್ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೆಯದು. ಕಿಡ್ನಿ ಕಲ್ಲಿದ್ದವರು ಹಾಲು ಮೊಸರು ಸೇವನೆಯನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು ಒಳ್ಳೆಯದು. ಮುಖ್ಯವಾಗಿ ನಾವು ನೀರು ಹೆಚ್ಚು ಕುಡಿಬೇಕು. ನಾವು ಸಾಧಾರಣ ಸಜೆಷನ್ ಕೊಡೋದೇನು ಅಂದರೆ, ನೀವೆಷ್ಟು ನೀರು ಕುಡಿತಾ ಇದ್ದೀರಿ, ಕಿಡ್ನಿ ಕಲ್ಲಿನವ್ರು ಏನಾದ್ರು ಆದರೆ ದಿನಕ್ಕೊಂದು 2 ಲೀಟ್ರ್ ಎಕ್ಸ್ಟ್ರಾ ನೀರು ಕುಡೀರಿ ಅಂತ ನಾವು ಹೇಳ್ತೀವಿ. ಅದು ಅವ್ರಿಗೆ ಯಾವ ವಯಸ್ಸಲ್ಲಿ ಹೊಟ್ಟೆ ನೋವು ಬಂದಿದೆ ಅನ್ನೋದನ್ನ ನಾವು ತಿಳ್ಕೊತೀವಿ. ಮದುವೆ ಮುಂಚೆ ಬಂದಿರೋಂಥ ನೋವ, ಮಕ್ಕಳೆಲ್ಲ ಆದ್ಮೇಲೆ ಬಂದಿರೋಂಥ ನೋವ, ಮುಟ್ಟಿನಿಲ್ಲ ವಯಸ್ಸಲ್ಲಿ ಬಂದಿರೋಂಥ ನೋವ, ಸ್ವಲ್ಪ ಅದಕ್ಕೆಲ್ಲ ಬೇರೆ ಬೇರೆ ಟ್ರೀಟ್ಮೆಂಟ್ ಉಂಟು. ಈ ಹೊಟ್ಟೆ ನೋವು ಜೊತೆಗೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತಾ, ವೈಟ್ ಬಟ್ಟೆ ಆಗುತ್ತಾ, ಅದನ್ನು ನಾವು ಪರಿಗಣಿಸ್ತೀವಿ. ಅದಕ್ಕೆ ತಕ್ಕಂಗೆ ಚೆಕಪ್ಗಳನ್ನು ಮಾಡಿ ರೋಗ ನಿರ್ಣಯ ಮಾಡಿ ಸೀರಿಯಸ್ ಪ್ರಾಬ್ಲಮ್ ಏನೂ ಇಲ್ಲ ಅಂತಂದರೆ ನೋವು ನಿವಾರಕ ಮಾತ್ರೆಗಳನ್ನು ಕೊಟ್ಟು ಕಡಿಮೆ ಮಾಡ್ತೀವಿ. ಒಳಗಡೆ ಗರ್ಭಕೋಶದಲ್ಲಿ ಗೆಡ್ಡೆಗಳಿರ್ಬೋದು, ಇನ್ಫೆಕ್ಷನ್ ಆಗಿರ್ಬೋದು, ಬೇರೆ ಸಮಸ್ಯೆ ಇರ್ಬೋದು, ಅದನ್ನು ನಾವು ಹಾಗೇನಾದ್ರು ಇದ್ದರೆ ಅದಕ್ಕೆ ಚಿಕಿತ್ಸೆ ಕೊಡಬೇಕಾಗತ್ತೆ. ಇದೆ ಹೊಟ್ಟೆ ನೋವು ಬರದೇ ಇದ್ದಂಗೆ ಮಾಡಬೇಕು ಅಂದರೆ ಯಾವ ಕಾರಣಕ್ಕೆ ಅಂತ ತಿಳ್ಕೊಬೇಕು, ಆ ಕಾರಣನ ಅವಾಯ್ಡ್ ಮಾಡಬೇಕು. ಅದೆಲ್ಲ ನಾವೀಗ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಾವು ಚಿಕಿತ್ಸೆ ಕೊಡೋದು ಆ ಕ್ಷಣಕ್ಕೆ ಗುಣವಾಗಲಿ ಅಂತಲ್ಲ, ಪರ್ಮನೆಂಟಾಗಿ ಗುಣ ಆಗಬೇಕು. ಈಗ ಗ್ಯಾಸ್ಟ್ರಿಕ್ ಸಮಸ್ಯೆ ನಾನೀಗ ಹೇಳಿದೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದಾಗ ಒಂದು ಗ್ಯಾಸ್ಟ್ರಿಕ್ ಕಡಿಮೆ ಮಾಡೋಂಥ ರ್ಯಾಂಟ್ಯಾಕೋ ಅಥವಾ ಪ್ಯಾಂಟಪ್ರಸಾಲ್ ಅಂತ ಮಾತ್ರೆ ತೊಗೊಂಡ್ರೆ ಆ ಕ್ಷಣಕ್ಕೆ ಗುಣ ಆಗ್ಬೋದು, ಉಪಶಮನ ಆಗ್ಬೋದು. ಬಟ್ ಪರ್ಮನೆಂಟಾಗಿ ಗುಣ ಆಗಬೇಕು ಅಂತಂದರೆ ಅವರ ಲೈಫ್ ಸ್ಟೈಲ್ ಮಾಡಿಫೈ ಆಗಬೇಕು, ಆಹಾರ ಪದ್ಧತಿಯಿಂದ ಬದಲಾವಣೆ ಮಾಡ್ಕೋಬೇಕು, ಖಾರ ಜಾಸ್ತಿ ತಿನ್ನೋದನ್ನು ಅವಾಯ್ಡ್ ಮಾಡಬೇಕು. ಜಾಸ್ತಿ ತರಕಾರಿ ಹಣ್ಣುಗಳು ತಿನ್ನೋದ್ರಿಂದ ನೋವು ತಡಿಬೋದು. ಹಾಂ, ಸ್ವಲ್ಪ ಮಟ್ಟಿಗೆ. ಮುಖ್ಯವಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಏನು ಅಂತಂದರೆ ಕಾಫಿ ಟೀ ಸೇವನೆ ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ, ಖಾರ ಮತ್ತು ಮಸಾಲೆಯುಕ್ತ ಆಹಾರನ ಕಡಿಮೆ ಮಾಡಬೇಕಾಗತ್ತೆ. ಅತ್ಯಂತ ಮುಖ್ಯ ಇವತ್ತು ಟೆನ್ಷನ್ ನಾವು ಕಡಿಮೆ ಮಾಡ್ಕೋಬೇಕಾಗತ್ತೆ. ಟೆನ್ಷನ್ನು ಸ್ಟ್ರೆಸ್ಸು ಇದರಿಂದ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗ್ತಾ ಇರುತ್ತೆ, ಅದನ್ನು ನಾವು ಕಡಿಮೆ ಮಾಡ್ಕೋಬೇಕು. ಆಮೇಲೆ ಟೈಮ್ ಟೈಮ್ ಕರೆಕ್ಟಾಗಿ ನಾವು ಊಟ ತಿಂಡಿ ಮಾಡೋದು ಇಂಪಾರ್ಟೆಂಟು. ಉಪವಾಸ ಮಾಡಿಕೊಂಡು 2-3 ದಿವಸ ಖಾಲಿ ಹೊಟ್ಟೆಲಿರೋದು ಎಲ್ಲರಿಗೂ ಅದು ತಡಿಲಿಕ್ಕೆ ಆಗದೇ ಇರ್ಬೋದು. ಕೆಲವರು ಇರ್ತಾರೆ ಗಟ್ಟಿಗಸ್ತರು, ಅದನ್ನು ತಡ್ಕೋತಾರೆ, ಆದರೆ ಎಲ್ಲರಿಗೂ ಉಪವಾಸ ಮಾಡಲಿಕ್ಕೆ ಆಗದೇ ಇರ್ಬೋದು. ಸೊ ಟೈಮ್ ಟೈಮಿಗೆ ಊಟ ತಿಂಡಿ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆನ ನಾವು ಬಗೆಹರಿಸ್ಕೋಬೋದು. ಖಂಡಿತ, ಹೋಟೆಲ್ ಊಟದಲ್ಲಿ ಅವರು ರುಚಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಶುಚಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿರೋದಿಲ್ಲ. ಅದು ಅವರು ತಪ್ಪಲ್ಲ, ಭಾಳಷ್ಟು ಜನಕ್ಕೆ ಅಡುಗೆ ಮಾಡಬೇಕಾದಾಗ ನಮ್ಮ ದೇಶದಲ್ಲಿ ಅದು ಕಾಮನ್ನು. ಆಹಾರದ ಮೇಲೆ ನೊಣಗಳು ಕೂತ್ಕೊಳ್ತಾ ಇರುತ್ತೆ, ಅದನ್ನು ಅಲ್ಲಿ ಯಾರು ನಿವಾರಣೆ ಮಾಡಲಿಕ್ಕೆ ಇರೋದಿಲ್ಲ. ನೀರು ಸಹ ಎಲ್ಲರೂ ಬಿಸ್ಲೇರಿ ನೀರು ಕುದಿಸಿ ಆರಿಸಿದಂಥ ನೀರನ್ನು ಹೋಟ್ಲುಗಳಲ್ಲಿ ಯೂಸ್ ಮಾಡೋದಿಲ್ಲ ಅಡುಗೆ ಮಾಡಲಿಕ್ಕೆ. ಸಿಕ್ಕೋ ನೀರಲ್ಲಿ ಅವರೆಲ್ಲ ಅಡುಗೆ ಮಾಡಿರ್ತಾರೆ, ಎಷ್ಟೊಷ್ಟೆಲ್ಲ ಅದು ಕಲುಷಿತವಾಗಿರುತ್ತೆ. ಹಾಗಾಗ್ಬಿಟ್ಟು ಹೋಟ್ಲು ಊಟ ತಿಂಡಿ ಮಾಡಿದಾಗ ನಮ್ಗೆ ಇನ್ಫೆಕ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೌದು ಸರ್, ಧನ್ಯವಾದ. ಹಾಂ, ಥ್ಯಾಂಕ್ ಯು ಮಾ. ಓಕೆ, ಸೊ ನಾವೀಗ ಏನು ಯಾವ ಕಾಯಿಲೆಗೆ ಯಾವ ವೈದ್ಯರನ್ನು ಭೇಟಿ ಮಾಡಬೇಕು? ಇವತ್ತು ಮೆಡಿಕಲ್ ಸೈನ್ಸ್ ಎಷ್ಟು ಅಡ್ವಾನ್ಸ್ ಆಗ್ತಾ ಇದೆ ಅಂತಂದ್ರೆ, ವೈದ್ಯರಿಗೆ ನಾವು ಲೆಕ್ಕ ಇಟ್ಕೊಳಕ್ ಆಗ್ತಾ ಇಲ್ಲ ಎಷ್ಟೆಷ್ಟು ಜನ ಸ್ಪೆಷಲಿಸ್ಟ್ ಬರ್ತಾ ಇದ್ದಾರೆ ಅಂತ. ಪ್ರತಿನಿತ್ಯ ಬೇರೆ ಬೇರೆ ರೀತಿಯ ಬೇರೆ ಬೇರೆ ರೀತಿಯ ಸ್ಪೆಷಲಿಸ್ಟ್ಗಳು ಬರ್ತಾ ಇದ್ದಾರೆ. ಇನ್ನು ಕಾಮನ್ ಮೆನ್ಗಂತೂ ತುಂಬಾನೇ ಕಷ್ಟ ಯಾವ ವೈದ್ಯರು ಯಾರನ್ನು ಭೇಟಿ ಮಾಡಬೇಕು ಅಂತ. ಒಂದು ಕರೆ ಇದೆ ಸರ್. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ಹಾಂ ನಮಸ್ತೆ ಮೇಡಮ್. ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಉಮಾ ಅಂತ ಮೇಡಮ್, ಮಂಡ್ಯದಿಂದ. ಮಂಡ್ಯದಿಂದ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಅಲ್ಲಿ ನಿಮ್ಮ ಪ್ರಶ್ನೆನ ಕೇಳಬಹುದು ಉಮಾ ಅವರೇ? ನಮಸ್ತೆ ಸರ್. ಹಾಂ ನಮಸ್ತೆ, ಹೇಳಿ ಉಮಾ ಅವರೇ. ಸರ್, ನನಗಿರೋ ಅನುಮಾನ ಅಂದ್ರೆ, ಹಾಂ, ಸೀಜರ್, ಫಿಸ್ಟುಲಾ, ಫೈಲ್, ಇವು ಮೂರಕ್ಕಿರೋ ವ್ಯತ್ಯಾಸ ಏನು ಸರ್? ಓಹೋ, ಇದು ಇವತ್ತಿನ ಡಿಸ್ಕಷನ್ಗೆ ಸ್ವಲ್ಪ ದೂರವಾಗಿರುವಂಥದ್ದು. ಇವತ್ತು ನಾವು ಉದರಶೂಲೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಫಿಶ್ಯುಲಾ, ಫಿಶರ್, ಪೈಲ್ಸ್ ಎಲ್ಲ ನಾವು ಕಳೆದ ಸಂಚಿಕೆಗಳಲ್ಲಿ ಎಲ್ಲ ವಿವರವಾಗಿ ಮೂರ್ನಾಲ್ಕು ಸಂಚಿಕೆಯನ್ನು ನಾವು ಅದು ಡಿಸ್ಕಸ್ ಮಾಡಿಬಿಟ್ಟಿದ್ದೀವಿ. ಆದ್ರೂ ನೀವೀಗ ಪ್ರಶ್ನೆ ಕೇಳ್ತಿದ್ವಿ, ಒಂದು 2 ನಿಮಿಷದಲ್ಲಿ ಅದನ್ನ ಹೇಳಿಬಿಡ್ತೀನಿ. ಫಿಶರ್ ಅಂತಂದರೆ ಗುದದ್ವಾರದಲ್ಲಿ ಗಾಯ ಆಗಿಬಿಟ್ಟು ಬ್ಲೀಡಿಂಗು ಪೇನು ಕಂಡು ಬರೋವಂಥದ್ದು. ಫಿಶ್ಯುಲಾ
ಫಿಶ್ಚುಲ ಅಂತಂದ್ರೆ ಗುದ್ದದ್ವಾರದ ಹೊರಭಾಗದಲ್ಲಿ ಕೀವು ಗಟ್ಟಿಬಿಟ್ಟು ಒಡೆದು ಸುರಿಯೋ ಅಂತದ್ದು ಅದರಲ್ಲಿ ನೋವು ಇರುತ್ತೆ ಕೀವು ಸುರಿಯುತ್ತೆ ಪೈಲ್ಸ್ ಅಥವಾ ಹೆಮರಾಯ್ಡ್ಸ್ ಅಂತ ಬಹಳ ಜನ ಅದನ್ನ ಹೇಳ್ತಾರೆ ಹೆಮರಾಯ್ಡ್ಸ್ ಅಂತಂದ್ರೆ ಗುದ್ದದ್ವಾರದ ಒಳಗಡೆ ರಕ್ತನಾಳ ಊದ್ಕೊಂಡು ಅದರಿಂದ ಬ್ಲೀಡಿಂಗ್ ಆಗುವಂಥದ್ದು ಇವು ಮೂರನ್ನೂ ಗುದ್ದದ್ವಾರಕ್ಕೆ ಸಂಬಂಧಪಟ್ಟ ಕೆಲವು ಸಮಸ್ಯೆಗಳು ಬಟ್ ಮೂರಕ್ಕೂ ಚಿಕಿತ್ಸೆ ಸ್ವಲ್ಪ ಬೇರೆ ರೀತಿ ಕಾಮನ್ ಆಗಿ ಜನ ಎಲ್ಲನೂ ಇದನ್ನೆಲ್ಲ ಸೇರಿ ಪೈಲ್ಸ್ ಅಂತ ಹೇಳ್ಬಿಡ್ತಾರೆ ಪೈಲ್ಸ್ನಲ್ಲಿ ಇವೆಲ್ಲ ಡಿಫ್ರೆಂಟ್ ವಿಧಗಳು ಅಂತ ನಾವು ಪರಿಗಣಿಸ್ಬೋದು ಫಿಶರ್ಸ್ ಫಿಶ್ಚುಲಾ ಹೆಮರಾಯ್ಡ್ಸ್ ಇವೆಲ್ಲ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಅದಕ್ಕೆಲ್ಲ ಸ್ವಲ್ಪ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳುಂಟು ಸರ್ ಇನ್ನೊಂದು ಅನ್ಮಾನ ಹಾ ಇದರ ಸಂಬಂಧಪಟ್ಟಂಗೆ ಒಂದ್ಸಲ ಆಪರೇಷನ್ ಮಾಡಿದ್ರೆ ಪುನಃ ಬರುವಂತ ಚಾನ್ಸ್ ಇರುತ್ತೆ ಅಂತ ಕೇಳ್ಪಟ್ಟಿದ್ವಿ ಅದಕ್ಕೆ ಇದ್ರ ಬಗ್ಗೆನೂ ನಾವು ಕಳೆದ ಸಲ ಸಾಕಷ್ಟು ವಿವರಣೆ ಕೊಟ್ಟಿದ್ವಿ ಬಹುಶಃ ತಾವಾಗ ಅದನ್ನ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ಈ ಪೈಲ್ಸ್ ತೊಂದರೆಗಳಲ್ಲಿ ಆಪರೇಷನ್ ಮಾಡಿ ಗುಣ ಮಾಡೋಂಥ ಒಂದು ಭಾಗ ಇರುತ್ತೆ ಮೆಡಿಸಿನ್ಸ್ ಇಂದ ಗುಣ ಮಾಡೋಂಥ ಮತ್ತೊಂದು ಭಾಗ ಇರುತ್ತೆ ಆಪರೇಷನ್ ಮಾಡಿ ಗುಣ ಮಾಡೋಂಥ ಭಾಗ ಮಾತ್ರ ಆಪರೇಷನಲ್ಲಿ ನಾವು ಸರಿ ಮಾಡಬೇಕಾಗತ್ತೆ ಮೆಡಿಸಿನ್ಸಿಂದ ಗುಣ ಮಾಡೋಂಥ ಭಾಗನ ನಾವು ಮೆಡಿಸಿನ್ಸ್ ಕೊಟ್ಟೆ ಗುಣಪಡಿಸ್ಬೇಕಾಗತ್ತೆ ಅದು ಸಹ ಫುಡ್ ಇನ್ಫೆಕ್ಷನಿಂದನೇ ಈ ಥರ ಆಗೋ ಚಾನ್ಸಸ್ ಇರುತ್ತೆ ಸೊ ಫುಡ್ ಇನ್ಫೆಕ್ಷನ್ ನಾವು ಅವಾಯ್ಡ್ ಮಾಡಿಕೊಂಡ್ರೆ ಒಂದ್ಸಲ ಆಪರೇಷನ್ ಮಾಡಿದ್ರೆ ಮತ್ತೆ ಮರುಕಳಿಸೋ ಸಾಧ್ಯತೆ ಇಲ್ಲ ನಾನು ನನ್ನ ರೋಗಿಗಳಿಗೆ ಗ್ಯಾರಂಟಿ ಕೊಟ್ಟು ಮಾಡ್ಕೊಡ್ತೀನಿ ನೀವೀಗ ಇದು ಆಪರೇಷನ್ ಮಾಡಿಸ್ಕೊಂಡ್ರೆ ಇನ್ ಲೈಫ್ ಟೈಮ್ ನಿಮಗೆ ಇದರ ಸಮಸ್ಯೆ ಬರೋದಿಲ್ಲ ಆದರೆ ನೀವು ಆಹಾರದಲ್ಲಿ ಕಟ್ಟುನಿಟ್ಟಿನ ಪಥ್ಯ ಮಾಡಬೇಕು ಫುಡ್ ಇನ್ಫೆಕ್ಷನ್ ಆಗದೆ ಇದ್ದಂಗೆ ನೋಡ್ಕೋಬೇಕು ಹಾಗೆ ಮಾಡಿದ್ರೆ ಮತ್ತೆ ಪೈಲ್ಸ್ ಬರೋದಿಲ್ಲ ಅಂತ ನಾನು ನನ್ನ ರೋಗಿಗಳಲ್ಲಿ ನಾನು ಗ್ಯಾರಂಟಿ ಕೊಟ್ಟು ಧೈರ್ಯ ತುಂಬಿ ನಾನು ಮಾಡಿ ಕಳಿಸ್ಕೊಡ್ತಿದ್ದೀನಮ್ಮ ಹಾಗಾಗಿ ಮತ್ತೆ ಪೈಲ್ಸ್ ಕಾಯಿಲೆ ಬರುತ್ತೆ ಅನ್ನೋ ಒಂದು ಭಯ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೊಳ್ತೀವಿ ಉಮಾ ಅವರೇ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸೊ ಯಾವ ವೈದ್ಯರನ್ನ ನಾವು ನೋಡ್ಬೇಕು ಅಂತಂದ್ರೆ ನಾನಾದರೂ ಏನು ರೆಕಮೆಂಡ್ ಮಾಡ್ತೀನಿ ಎಲ್ಲ ರೋಗಿಗಳು ಒಬ್ಬರು ಫ್ಯಾಮಿಲಿ ಫಿಸಿಷಿಯನ್ ಅಂತ ಒಬ್ಬರನ್ನ ಗುರುತಿಟ್ಕೋಬೇಕಾಗುತ್ತೆ ಫ್ಯಾಮಿಲಿ ಫಿಸಿಷಿಯನ್ನು MBBS ಮಾಡಿರೋ ಅಲೋಪತಿ ವೈದ್ಯ ಇರ್ಬೋದು BAMS ಮಾಡಿರೋ ಆಯುರ್ವೇದಕ್ ವೈದ್ಯ ಇರ್ಬೋದು ಹೋಮಿಯೋಪತಿ ವೈದ್ಯ ಅಥವಾ ಯುನಾನಿ ವೈದ್ಯ ಯಾರಾದರೂ ಇರ್ಬೋದು ಅವರಿಗೆ ಅವರ ಸಿಸ್ಟಮ್ ಮೇಲೆ ನಂಬಿಕೆ ಇದೆ ಆ ನಂಬಿಕೆ ಬೇಸಿಸ್ ಮೇಲೆ ಯಾವ ವೈದ್ಯರನ್ನಾದ್ರೂ ನಾವು ಮಾಡ್ಬೋದು ಈಗ ಕನ್ಫ್ಯೂಷನ್ ಅಂದ್ರೆ ಸರ್ ಒಂದೊಂದು ಪಾರ್ಟ್ ಅಲ್ಲ ಒಂದೊಂದು ಕಣಗಳಿಗೂ ಒಂದೊಂದು ಸ್ಪೆಷಲಿಸ್ಟ್ಗಳು ಬಂದ್ಬಿಟ್ಟಿದ್ದಾರೆ ಈಗ ಸೊ ಅದನ್ನ ಡಯಾಗ್ನೈಸ್ ಮಾಡೋಕೆ ಯಾವ ರೀತಿ ಸಾಧ್ಯ ಅಂತ ಕನ್ಫ್ಯೂಷನ್ ಇರ್ತೀವಿ ರೋಗಿಗಳಿಗೆ ಕಷ್ಟ ಯಾವ ಹತ್ರ ಹೋಗ್ಬೇಕು ಅಂತ ಹಾಗಾಗಿ ನಾನೇನು ಹೇಳೋದು ಯಾವುದೇ ಸಮಸ್ಯೆ ಬಂದ್ರು ತಲೆನೋವು ಇರ್ಬೋದು ಹೊಟ್ಟೆ ನೋವು ಇರ್ಬೋದು ಎದೆ ನೋವು ಇರ್ಬೋದು ವಾಂತಿ ಬೇದಿ ಏನೇ ಸಮಸ್ಯೆ ಬಂದ್ರು ಎಲ್ಲದಕ್ಕೂ ಅವರು ಪ್ರಥಮವಾಗಿ ಸ್ಪೆಷಲಿಸ್ಟ್ ಹತ್ರ ಹೋಗೋದು ಅವಶ್ಯಕತೆ ಇಲ್ಲ ಹೋಗೋದು ಬೇಕಿಲ್ಲ ಅದ್ರ ಬದಲು ಅವರು ತಮಗೆ ತುಂಬಾ ನಂಬಿಕೆ ಇರುವಂತ ಒಬ್ಬ ವೈದ್ಯರು ಫ್ಯಾಮಿಲಿ ಫಿಸಿಷಿಯನ್ ಬೇಸಿಕ್ MBBS BAMS ಈ ತರ ಏನೋ ಮಾಡಿರುವಂತ ಒಂದು ಡಿಗ್ರಿ ಮಾಡ್ಕೊಂಡಿರುವಂತ ಸರ್ಕಾರದಿಂದ ಮಾನ್ಯತೆ ಪಡೆದಿರಬೇಕು ಅವರು ಯಾಕಂದ್ರೆ ಬಹಳ ಜನ ತಾವು ವೈದ್ಯರು ಅಂತ ಬೋರ್ಡ್ ಹಾಕೋತಾರೆ ಏನು ಓದಿರೋದಿಲ್ಲ ಕ್ವಾಕ್ಸ್ ಅಂತ ನಾವು ಹೇಳ್ತೀವಿ ಅವ್ರ ಹತ್ರ ಹೋದ್ರೆ ಅವ್ರಿಗೆ ತುಂಬಾ ಸಮಸ್ಯೆ ಆಗುತ್ತೆ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತ ಯಾವುದೇ ವೈದ್ಯರ ಹತ್ರ ಅಂದ್ರೆ ಹೋಗ್ಬೇಕಾಗತ್ತೆ ಸಾಧ್ಯವಾದಷ್ಟು ಬುದ್ಧಿವಂತಿಕೆಯಿಂದ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡಬಲ್ಲಂತ ವೈದ್ಯರನ್ನ ಅವ್ರು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಕೆಲವು ವೈದ್ಯರು ಸುಮ್ಮನೆ ಏನೋ ಚಿಕಿತ್ಸೆ ಕೊಡ್ತಾ ಹೋಗ್ತಾರೆ ಅದು ಒಂದು ಫಲಿಸ್ಲಿಲ್ಲ ಇನ್ನೊಂದು ಚಿಕಿತ್ಸೆ ಅದು ಫಲಿಸ್ಲಿಲ್ಲ ಇನ್ನೊಂದು ಚಿಕಿತ್ಸೆ ಅದ್ರ ಬದಲು ಪ್ರಥಮವಾಗಿ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡಬೇಕು ರೋಗ ನಿರ್ಣಯ ಮಾಡಬೇಕು ಯಾವ ಕಾರಣಕ್ಕೆ ಇವ್ರಿಗೆ ತೊಂದರೆ ಬಂದಿದೆ ಅಂತ ಅದಕ್ಕೆ ತಕ್ಕಂತ ಚಿಕಿತ್ಸೆ ಕೊಡಬೇಕು ಒಂದು ವೇಳೆ ಕೆಲವು ದಿವಸ ಒಂದೆರಡು ಮೂರು ದಿವಸದಲ್ಲಿ ನೋವು ಕಡಿಮೆ ಆಗಲಿಲ್ಲ ಅಂದ್ರೆ ಅಥವಾ ಕೆಲವು ರಿಪೋರ್ಟ್ಸ್ಗಳ ಪ್ರಕಾರ ಆಪರೇಷನ್ ಮಾಡುವಂತ ಪರಿಸ್ಥಿತಿ ಇದೆ ಅಂತಂದ್ರೆ ಆ ನಂತರ ಅವರು ಅದಕ್ಕೆ ಸಂಬಂಧಪಟ್ಟ ಸ್ಪೆಷಲಿಸ್ಟ್ ಹತ್ರ ಕಳಿಸ್ಕೊಡ್ತಾರೆ ಉದಾಹರಣೆಗೆ ನಮ್ಮ ಅಲೋಪತಿನಲ್ಲಿ ಜನರಲ್ ಸರ್ಜನ್ಸ್ ಈ ಎಲ್ಲ ಉದರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ಜನರಲ್ ಸರ್ಜನ್ಸ್ ಅಟೆಂಡ್ ಮಾಡ್ತಾರೆ ಹಾಗೇನೆ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ಸ್ತ್ರೀರೋಗ ತಜ್ಞರು ಗೈನಕಾಲಜಿಸ್ಟ್ ಅಟೆಂಡ್ ಮಾಡ್ತಾರೆ ಕೆಲವೊಮ್ಮೆ ರಿಪೋರ್ಟ್ಗಳ ಪ್ರಕಾರ ಕಿಡ್ನಿನಲ್ಲಿ ಏನಾದ್ರು ಸಮಸ್ಯೆ ಇದೆ ಅಂತ ಬಂದ್ರೆ ಮೂತ್ರಪಿಂಡ ತಜ್ಞರು ಅಥವಾ ಮೂತ್ರಕೋಶ ತಜ್ಞರು ನೆಫ್ರಾಲಜಿಸ್ಟ್ ಅಥವಾ ಯೂರಾಲಜಿಸ್ಟ್ ಅವ್ರ ಹತ್ರ ಹೋಗ್ಬೇಕಾಗತ್ತೆ ಅದನ್ನ ಫ್ಯಾಮಿಲಿ ಫಿಸಿಷಿಯನ್ ಡೈರೆಕ್ಟ್ ಮಾಡ್ತಾರೆ ನೀವು ಇಂಥ ವೈದ್ಯರ ಹತ್ರ ಹೋಗಿ ಅಂತ ಗೈಡೆನ್ಸ್ ಕೊಡ್ತಾರೆ ಕೆಲವು ಸಲ ಕರುಳಿಗೆ ಸಂಬಂಧಪಟ್ಟ ವೈದ್ಯರು ಇರ್ತಾರೆ ಅವ್ರನ್ನ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಂತ ಹೇಳ್ತೀವಿ ಲಿವರ್ ಪ್ರಾಬ್ಲಮ್ ಇದ್ರೆ ಹೆಪಟಾಲಜಿಸ್ಟ್ ಅಂತ ಇರ್ತಾರೆ ಅವ್ರ ಹತ್ರ ಹೋಗಿ ಅಂತ ಹೇಳ್ತಾರೆ ಇಲ್ಲ ಏನೋ ಪರೀಕ್ಷೆ ಮಾಡಿದಾಗ ಉದರದಲ್ಲಿ ಕ್ಯಾನ್ಸರ್ ಅಂಶ ಕಂಡು ಬಂದಿದೆ ಅಂತ ಬಂದ್ರೆ ಕ್ಯಾನ್ಸರ್ ತಜ್ಞರ ಹತ್ರ ಹೋಗಿ ಅಂತ ಹೇಳ್ತಾರೆ ಹೀಗೆ ಆಯಾ ಸ್ಪೆಷಲಿಸ್ಟ್ ಹತ್ರ ಅವ್ರು ಕಳಿಸ್ಕೊಡ್ತಾರೆ ಅವ್ರಿಗೆ ಅದೆಲ್ಲ ಗೊತ್ತಿರುತ್ತೆ ಅವ್ರು ತಿಳ್ಕೊಂಡಿರಬೇಕು ಅವ್ರು ಕಳಿಸ್ಕೊಡ್ತಾರೆ ಒಂದ್ ವೇಳೆ ರೋಗಿಗೆನೆ ಇದ್ರ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು ಆ ರಿಪೋರ್ಟ್ ಪ್ರಕಾರ ಅವ್ರಿಗೆ ಅನಲೈಸ್ ಮಾಡೋಕ್ಕಾಯ್ತು ಇಲ್ಲ ನಮ್ಮ ಫ್ಯಾಮಿಲಿ ಫಿಸಿಷಿಯನ್ ಸರಿ ಗೈಡ್ ಮಾಡ್ತಿಲ್ಲ ಅಂತ ಅವ್ರ ಮನಸ್ಸಿಗೆ ಬಂತು ಅಂದ್ರೆ ಅವರನ್ನೇ ಸಂಬಂಧಪಟ್ಟ ಸ್ಪೆಷಲಿಸ್ಟ್ಗೆ
ಒಂದೆರಡು ಮೂರು ದಿವಸದ ಚಿಕಿತ್ಸೆ ನಂತರ ಹೋಗೋಕೆ ಅವ್ರಿಗೆ ಹೋಗ್ಬೋದು. ಇನ್ನೊಂದು ಅವರು ಯಾವ ಡಾಕ್ಟರ್ನ ಅವರು ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದರೆ ನಾನು ಹೇಳೋದಷ್ಟೇ, ಬುದ್ಧಿವಂತ ಇರಬೇಕು, ಆದರೆ ಮುಖ್ಯವಾಗಿ ಅವರಿಗೆ ಮಾನವೀಯ ಗುಣಗಳಿರೋಂಥ ವೈದ್ಯರನ್ನ ಅವರು ಸೆಲೆಕ್ಟ್ ಮಾಡ್ಕೋಬೇಕು. ರೋಗಿಯ ಕಾಯಿಲೆಗೆ ಸೂಕ್ತವಾಗಿ ಸ್ಪಂದಿಸುವಂಥ ವೈದ್ಯರನ್ನ ಅವರು ಸೆಲೆಕ್ಟ್ ಮಾಡ್ಕೋಬೇಕು. ಮೌಲ್ಯಯುತ ವೈದ್ಯರಾಗಿರಬೇಕು. ಇವತ್ತಿನ ಕಾಲದಲ್ಲಿ ಸ್ವಲ್ಪ ಮೌಲ್ಯ ಅನ್ನೋದು ಎಲ್ಲ ಒಂಚೂರು ಕಡಿಮೆ ಆಗ್ತಾ ಇದೆ ಅಂತಂದ್ಬಿಟ್ಟು, ಡಾಕ್ಟರ್ಸು ಸ್ವಲ್ಪ ಕಮರ್ಷಿಯಲ್ ಆಗ್ತಾ ಇದ್ದಾರೆ ಅಂತಂದ್ಬಿಟ್ಟು ನಾವು ನೋಡ್ತಾ ಇರ್ತೀವಿ. ಬಹಳಷ್ಟು ಕಾರಣಗಳು, ಎಲ್ಲ ಫೀಲ್ಡ್ನು ಸ್ವಲ್ಪ ಹಾಳಾಗ್ತಾ ಇದ್ದಂಗೆ ಮೆಡಿಕಲ್ ಫೀಲ್ಡಲ್ಲೂ ಸ್ವಲ್ಪ ಮಟ್ಟಿಗೆ, ನಾವು ಅಂದ್ಕೊಂಡಿರೋಷ್ಟು ಜಾಸ್ತಿ ಇಲ್ಲ, ಸ್ವಲ್ಪ ಮಟ್ಟಿಗೆ ಆ ಥರ ಇರುತ್ತೆ. ಹಾಗಾಗಿ ಕಮರ್ಷಿಯಲ್ ಮೆಂಟಾಲಿಟಿ ಇಲ್ಲದಂತಹ, ಮೌಲ್ಯಕ್ಕೆ ಇನ್ನೂ ಅಂಟ್ಕೊಂಡಿರುತ್ತ, ನೈತಿಕತೆ ಇರುವಂತ ವೈದ್ಯರನ್ನ ಅವ್ರು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಅಂತ ವೈದ್ಯರ ಹತ್ರ ಹೋಗ್ಬೇಕಾಗತ್ತೆ. ಅದಕ್ಕಾಗಿನೇ ವೈದ್ಯೋ ನಾರಾಯಣ ಹರಿಹಿ ಅಂತ, ದೇವರನ್ನ ಬಿಟ್ಟರೆ ವೈದ್ಯರೇ ಮುಂದಿನ ದೇವರು ಅಂತ ಒಂದು ಉಕ್ತಿ ಇರುವಂತ. ಖಂಡಿತ ಹಾಗೆ ಇಟ್ಕೋಬೇಕು. ಇನ್ನೊಂದು ಯಮರಾಜಸ್ಯ ಸಹೋದರ ಅಂತಂದ್ಬಿಟ್ಟು, ಯಮ ಹರತಿ ಪ್ರಾಣಾನಿ ವೈದ್ಯ ಧನಾನೀಚ ಅಂತಾನು ಒಂದಿದೆ. ಆ ರೀತಿ ನಾವು ವೈದ್ಯರ ಆಗಬಾರ್ದು, ನಾನು ನೆನಪಿಸ್ಕೊಳ್ತೀನಿ ಸರ್. ಮತ್ತೆ ಇವಾಗ ನಾವು ಹೊಟ್ಟೆ ನೋವು ಬಂದ್ರೆ ಜನರಲ್ ಆಗಿ ಮೆಡಿಕಲ್ ಸ್ಟೋರ್ಗೆ ಹೋಗಿ ಹೊಟ್ಟೆ ನೋವು ನೋವು ನಿವಾರಕ ಮಾತ್ರೆಯನ್ನು ತಗೊಳ್ತೀವಿ, ಅದೆಷ್ಟು ಮಟ್ಟಿಗೆ ಸರಿ? ಸಾಧಾರಣ ಇದನ್ನೆಲ್ಲ ನಾವು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ ಈ ಥರದ ಚಿಕಿತ್ಸೆ ಪಡೆಯೋದನ್ನು. ಆದರೆ ಎಷ್ಟೋ ಸಲ ನಾವು ಒಪ್ಕೋಬೇಕಾಗತ್ತೆ, ಮಧ್ಯರಾತ್ರಿ ಹೊಟ್ಟೆ ನೋವು ಬರುತ್ತೆ, ಯಾವ ವೈದ್ಯರು ಆಗಿ ಸಿಗದೆ ಇರ್ಬೋದು ಅವ್ರಿಗೆ, ಅವಾಗ ಇದಿಲ್ಲ ತಾತ್ಕಾಲಿಕ ಉಪಶಮನಕ್ಕೆ ಮೆಡಿಕಲ್ ಸ್ಟೋರಿಂದ ಎಲ್ಲನೂ ಅಥವಾ ಮನೆಯಲ್ಲೇ ಇದ್ದ ಮಾತ್ರೆಗಳನ್ನು ತಗೊಳ್ಳೋದು, ಅಥವಾ ಕೆಲವೊಮ್ಮೆ ಮನೆ ಮದ್ದು ಅಂತ ಮಾಡಿಕೊಂಡು ಕಷಾಯ ಇದು ಮಾಡಿಕೊಂಡು ತಾತ್ಕಾಲಿಕ ಉಪಶಮನ ಮಾಡ್ಕೋಬಹುದು. ಬಟ್ ಈ ನೋವು ಮತ್ತೆ ಮರುಕಳಿಸಿದ್ರೆ ಅಥವಾ ನೋವು ಹೀಗೆ ಮುಂದುವರಿತು ಅಂದ್ರೆ ತಕ್ಷಣ ವೈದ್ಯರ ಹತ್ರ ಹೋಗಿ ಚಿಕಿತ್ಸೆ ಪಡೆಯಬೇಕಾಗತ್ತೆ. ಯಾವ ಕಾರಣಕ್ಕೆ ನೋವು ಬಂದಿದೆ ಅಂತ ಕರೆಕ್ಟ್ ಆಗಿ ಡಯಾಗ್ನೋಸ್ ಆಗ್ಬೇಕಾಗುತ್ತೆ. ಯಾಕಂದ್ರೆ ಕೆಲವು ಸಲ ನಾನು ಹೇಳಿದಂಗೆ ಮಾರಣಾಂತಿಕ ಸಮಸ್ಯೆಗಳು ಬಂದರೂ ಬರಬಹುದು, ನೆಗ್ಲೆಕ್ಟ್ ಮಾಡಬಾರ್ದು. ಒಂದು ಕರೆ ಇದೆ ಸರ್, ಸ್ವೀಕರಿಸಿ ಬರೋಣ. ಹಲೋ ಹಲೋ, ಹಾಂ ನಮಸ್ತೆ ಮಾ. ಹಲೋ ಹಲೋ ಹೇಳಿ ಮಾ, ತಮ್ಮ ಹೆಸರು? ಹಲೋ ಪದೇ ಪದೇ ಹೊಟ್ಟೆ ನೋವು ಬಂದ್ರೆ ವೈದ್ಯರನ್ನ ಕಾಣಬೇಕು, ಫ್ಯಾಮಿಲಿ ಫಿಸಿಷಿಯನ್ ಕಾಣಬೇಕು, ಫ್ಯಾಮಿಲಿ ಫಿಸಿಷಿಯನ್ ಅದಕ್ಕೆ ನೋಡಿ. ಸಾಧಾರಣ ಇದನ್ನೆಲ್ಲ ಫ್ಯಾಮಿಲಿ ಫಿಸಿಷಿಯನ್ಗೆ ಡಯಾಗ್ನೋಸ್ ಮಾಡಲಿಕ್ಕೆ ಕೆಪಾಸಿಟಿ ಇರುತ್ತೆ. 90% ಕಾಯಿಲೆಗಳನ್ನ ನಾವು ರೋಗಿಯ ಇತಿಹಾಸ ತಗೊಂಡು, ಹಿಸ್ಟ್ರಿ ಟೇಕಿಂಗ್ ಅಂತ ಹೇಳ್ತೀವಿ, ಇತಿಹಾಸ ತಗೊಂಡು ಒಂದ್ಸಲ ಕುಲಂಕುಷವಾಗಿ ಪರೀಕ್ಷೆ ಮಾಡಿದ್ರೆ 90% ಕಾಯಿಲೆಗಳನ್ನ ನಾವು ಕಂಡುಹಿಡಿದ್ಬಿಡ್ಬೋದು ಇವತ್ತು. ಹಾಗೂ ಸಾಕಷ್ಟು ಇನ್ವೆಸ್ಟಿಗೇಷನ್ಸ್ ಇದಾವೆ, ಅವನ್ನು ಉಪಯೋಗಿಸ್ಕೊಂಡು 99% ನಾವು ಡಯಾಗ್ನೋಸ್ ಮಾಡಬಹುದು. ಯಾವತ್ತು ನಾನು 100ಕ್ಕೆ 100 ಭಾಗ ಮಾಡೇ ಮಾಡ್ತೀವಿ ಅಂತ ಹೇಳಲಿಕ್ಕೆ ಆಗಲ್ಲ, 1% ಸ್ವಲ್ಪ ಉಳ್ಕೊಳ್ಳೋ ಸಾಧ್ಯತೆ ಇದ್ದೇ ಇರುತ್ತೆ. 90% ನಾವು ರೋಗಿನ ಪರೀಕ್ಷೆ ಮಾಡೋದ್ರಿಂದ, ಹಿಸ್ಟ್ರಿ ಟೇಕಿಂಗ್ ಅದರಿಂದ ನಾವು ಕಂಡುಹಿಡಿದು ಬಿಡ್ಬೋದು. ಅದನ್ನ ಯಾವುದೇ ಫ್ಯಾಮಿಲಿ ಫಿಸಿಷಿಯನ್ ಸಹ ಮಾಡ್ತಾರೆ, ಬುದ್ಧಿವಂತ ಫ್ಯಾಮಿಲಿ ಫಿಸಿಷಿಯನ್ ಖಂಡಿತ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಪರೇಷನ್ ಮಾಡಲೇಬೇಕಾದಾಗ ಅವರು ಅದಕ್ಕೆ ಸಂಬಂಧಪಟ್ಟ ವೈದ್ಯರ ಹತ್ರ ಕಳಿಸಿ ಮಾಡಿಸೋದು ಒಳ್ಳೆಯದು ಸರ್. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ದಾಸರು ಯಾವಾಗಲೂ ಹೇಳಿ ಹೋಗಾಗಿದೆ. ಆದರೂ ಈ ಒತ್ತಡದ ಜೀವನ, ಸ್ಟ್ರೆಸ್ಲೆಸ್ ಲೈಫ್, ಇದರಿಂದ ಕೂಡ ಗ್ಯಾಸ್ಟ್ರಿಟಿಸ್ ಬರುತ್ತೆ ಅಂತ ತಾವು ಹೇಳಿದ್ರಿ. ಸಾಮಾನ್ಯವಾಗಿ ಕೇಳ್ಬರೋ ಮಾತು ಸಮಸ್ಯೆ ಗ್ಯಾಸ್ಟ್ರಿಟಿಸ್ ಅನ್ನೋದು. ಈ ಗ್ಯಾಸ್ಟ್ರಿಟಿಸ್ ಅಂದ್ರೇನು ಅಂತಲೇ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಗ್ಯಾಸ್ಟ್ರಿಟಿಸ್ ಅಂದರೆ ಏನು ಮತ್ತು ಅದಕ್ಕೆ ಯಾವ ಪರಿಹಾರವನ್ನು ನಾವು ಕಂಡುಕೋಬಹುದು? ನೀವು ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದ್ರೆ ಬಹಳ ಜನ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಅಂತಾರೆ ಇದನ್ನ. ಬಟ್ ಗ್ಯಾಸ್ಟ್ರಿಕ್ ಸಮಸ್ಯೆ, ಗ್ಯಾಸ್ಟ್ರೈಟಿಸ್ ಅನ್ನೋದು ನಮ್ಮ ಮೆಡಿಕಲ್ ಪದ. ಗ್ಯಾಸ್ಟ್ರಿಕ್ ಸಮಸ್ಯೆನ ಜನ ಹೇಗೆ ಅರ್ಥೈಸ್ತಾರೆ ಅಂತ ನಾವು ಫಸ್ಟ್ ನೋಡಬೇಕು. ಬಹಳಷ್ಟು ಜನ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತಂದ್ರೆ ಅವ್ರಿಗೆ ಎದೆ ಉರಿ, ಹೊಟ್ಟೆ ಉರಿ, ಆಮೇಲೆ ವಾಮಿಟಿಂಗ್ ಸೆನ್ಸೇಷನ್ ಬರುವಂಥದ್ದು, ಈ ಥರ ಸಮಸ್ಯೆಗಳು ಇರುತ್ತೆ. ಇವು ಸಾಧಾರಣವಾಗಿ ಜಠರದಲ್ಲಿ ಆಮ್ಲೀಯತೆ ಜಾಸ್ತಿ ಆಗಿ, ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನೋದು ಜಾಸ್ತಿ ಉತ್ಪತ್ತಿ ಆಗಿಬಿಟ್ಟು ಆಗುವಂಥ ಸಮಸ್ಯೆ. ನಾನು ಮುಂಚೆನೆ ಹೇಳ್ದಂಗೆ ಹರಿ ವರಿ ಕರಿ ಇವೆಲ್ಲನೂ ಇದಕ್ಕೆ ಕಾರಣ ಆಗುತ್ತೆ. ಖಾರ ಜಾಸ್ತಿ ತಿನ್ನೋದು, ಮಸಾಲೆ ಪದಾರ್ಥ ಜಾಸ್ತಿ ತಗೊಳ್ಳೋದು, ಕಾಫಿ ಟೀ ಹೆಚ್ಚು ಸೇವನೆ, ಡ್ರಿಂಕ್ಸು, ಸ್ಮೋಕಿಂಗು, ಟೆನ್ಷನ್ ಫಿಲ್ಡ್ ಲೈಫ್, ಇವುಗಳಿಂದ ಈ ಗ್ಯಾಸ್ಟ್ರೈಟಿಸ್ ಅಂತ ಬರುತ್ತೆ. ಬಹಳ ಜನ ಇದನ್ನ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಅಂತಾರೆ. ಅದಕ್ಕೆ ಚಿಕಿತ್ಸೆ ಈಗಾಗಲೇ ನಾನು ಹೇಳ್ದಂಗೆ ಅಲ್ಸರ್ ನಿವಾರಣಕ ಮೆಡಿಸಿನ್ಸ್ ಕೊಡಬೇಕಾಗತ್ತೆ, ಅವರ ಹ್ಯಾಬಿಟ್ಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಬೇಕಾಗತ್ತೆ, ನಿಯಮಿತವಾಗಿ ಎಕ್ಸಸೈಸ್ ಮಾಡಿ, ವ್ಯಾಯಾಮ ಮಾಡಿ ಅಂತ ಹೇಳ್ತೀವಿ. ಮತ್ತೆ ಮುಖ್ಯವಾಗಿ ವ್ಯಾಯಾಮ ಮಾಡ್ಬೇಕಾದ್ರೆ ಬಹಳ ಜನ ಹೇಳ್ತಾರೆ ನಾವೆಲ್ಲ ಅಷ್ಟು ವಾಕಿಂಗ್ ಮಾಡ್ತೀವಿ, ಇದು ಮಾಡ್ತೀವಿ ಅಂತ. ಮುಖ್ಯವಾಗಿ ಸ್ಟ್ರೆಸ್ ಇಲ್ಲದೆ ವ್ಯಾಯಾಮ ಮಾಡಬೇಕು, ವಾಕಿಂಗ್ ಮಾಡಬೇಕು. ಮನಸ್ಸಲ್ಲಿ 108 ಯೋಚನೆಗಳು ಇಟ್ಕೊಂಡು ವಾಕಿಂಗ್ ಮಾಡೋದ್ರಿಂದ
ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಹೌದು, ನನ್ನ ಸನ್ಮಿತ್ರರಾದ ಡಾಕ್ಟರ್ ಹೆಬ್ರಿಯವರವರು ನಿನ್ನೆ ವಾಕಿಂಗ್ ಮಾಡುವಾಗ ಹೇಳ್ತಾ ಇದ್ರು, ಜನರ ಮನಸ್ಸಲ್ಲಿ ತುಂಬಾ ಟೆನ್ಷನ್ ಇಟ್ಕೊಂಡು ವಾಕಿಂಗ್ ಮಾಡ್ತಾರೆ, ಅದರಿಂದ ಹೆಚ್ಚು ಪ್ರಯೋಜನ ಆಗಲ್ಲ. ಸತ್ಯ, ಮನಸ್ಸು ಉಲ್ಲಸಿತವಾಗಿರಬೇಕು, ಖುಷಿಯಾಗಿರಬೇಕು, ಯಾವುದೇ ಚಿಂತೆಯಿಂದ ದೂರ ಮಾಡಿ ದೂರ ಆಗಿ ವಾಕಿಂಗ್ ಮಾಡಬೇಕು. ಆವಾಗ ನಾವು ನಿಜಕ್ಕೂ ಅಚೀವ್ ಮಾಡೋಕೆ ಸಾಧ್ಯ ಆಗುತ್ತೆ. ಇದು ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ. ಇನ್ನು ಕೆಲವರು ಕರಳಲ್ಲಿ ಇನ್ಫೆಕ್ಷನ್ ಆದಾಗ, ಅಜೀರ್ಣ ಆದಾಗ, ಹೊಟ್ಟೆ ಉಬ್ಬರಿಸೋದು, ಹೆಚ್ಚು ವಾಯು ವಿಸರ್ಜನೆ ಆಗೋದು, ಕೆಳಗಡೆ ವಾಯು ಮಲ ಹೋಗೋ ಜಾಗದಲ್ಲಿ ವಾಯು ವಿಸರ್ಜನೆ ಆಗೋದನ್ನ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಅನ್ಕೋತಾರೆ. ಅಲ್ಲಿ ಆಗೋದು ಅದನ್ನ ಕೊಲೈಟಿಸ್ ಅಂತ ಅಂತೀವಿ, ಫುಡ್ ಇನ್ಫೆಕ್ಷನ್ ಇಂದ ಆಗಿರುವಂತದ್ದು. ಅದಕ್ಕೆ ಸ್ವಲ್ಪ ಬೇರೆ ರೀತಿಯ ಚಿಕಿತ್ಸೆ, ಅದಕ್ಕೆ ಅಲ್ಸರ್ ಚಿಕಿತ್ಸೆ ಕೊಟ್ಟರೆ ಹೆಲ್ಪ್ ಆಗೋಲ್ಲ, ಅದಕ್ಕೆ ಆಂಟಿ ಅಮೀಬಿಕ್ ಚಿಕಿತ್ಸೆ ಕೊಡಬೇಕಾಗತ್ತೆ, ಜಂತುಹುಳು ನಿವಾರಕ ಮಾತ್ರೆಗಳನ್ನು ಕೊಡಬೇಕಾಗತ್ತೆ, ಬೇರೆ ರೀತಿಯ ಅದು ಹೆಲ್ಪ್ ಮಾಡುತ್ತೆ. ಸೊ ಇದು ಎರಡನೇ ರೀತಿಯ ಗ್ಯಾಸ್ಟ್ರಿಕ್ ಸಮಸ್ಯೆ ಜನರ ಪ್ರಕಾರ. ಇನ್ನು ಕೆಲವರು ಗ್ಯಾಸ್ಟ್ರಿಕ್ ಅಂತಂದ್ರೆ ಬೆನ್ನು ನೋವು ಬರೋದು, ಮೈಕೆ ನೋವು ಬರೋದು, ತಲೆ ನೋವು ಬರೋದು, ಅದನ್ನು ಗ್ಯಾಸ್ಟ್ರಿಕ್ ಅಂತಾನೆ ಅಂತಾರೆ. ಅವ್ರ ಪ್ರಕಾರ ವಾಯು ವಾತ ಎಲ್ಲ ಒಂದೇ ಅಂತ ಮಾಡಿಕೊಂಡು ವಾತದಿಂದ ಬರುವಂತ ಈ ಸಮಸ್ಯೆನ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಬರ್ತಾರೆ. ಹಾಗಾಗಿ ಯಾವುದೇ ರೋಗಿ ಬಂದ್ಬಿಟ್ಟು ಡಾಕ್ಟರ್ ಹತ್ರ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತಂದಾಗ ನಾವು ಗ್ಯಾಸ್ಟ್ರಿಕ್ ಸಮಸ್ಯೆ ಅಂದ್ರೇನು ಅಂತ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾವ್ದನ್ನ ಅವ್ರು ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತಂದಿದ್ದಾರೆ ಅಂತಂದ್ಬಿಟ್ಟು, ಈಗ ನಡ ನೋವು, ಬೆನ್ನು ನೋವು, ತಲೆ ನೋವು, ಇದೆಲ್ಲ ಮೂಳೆಗೆ ಸಂಬಂಧಪಟ್ಟ ಸಮಸ್ಯೆ ಆಗಿರ್ಬೋದು. ಬಹಳಷ್ಟು ಸಲ ಟೆನ್ಷನ್ ಟೆನ್ಷನಿಂದ ಇವೆಲ್ಲ ಬರುವಂಥದ್ದು. ಸೊಮಟೈಸೇಷನ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಮಾನಸಿಕ ರೋಗ ತಜ್ಞರು ಇದಕ್ಕೆಲ್ಲ ಸೂಕ್ತವಾಗಿ ಚಿಕಿತ್ಸೆ ಕೊಡ್ತಾರೆ, ಆ ಕಾರಣಕ್ಕೂ ಈ ತೊಂದರೆ ಬರುತ್ತೆ. ಜನ ಅದನ್ನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತಂತಾರೆ. ಹಾಗಾಗಿ ಜನ ಗ್ಯಾಸ್ಟ್ರಿಕ್ ಅಂತಂದ ತಕ್ಷಣ ನಾವು ಫಸ್ಟ್ ಅನಲೈಸ್ ಮಾಡಬೇಕು ಯಾವ ರೀತಿಯ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ. ಇನ್ನೊಂದು ನಾವು ಬಹಳಷ್ಟು ಸಲ ನೋಡೋದೇನು ಅಂದ್ರೆ, ಜನ ಅವರೇ ಡಯಾಗ್ನೋಸ್ ಮಾಡ್ಕೊಂಡು ಬಂದ್ಬಿಡ್ತಾರೆ, ಸ್ವಾಮಿ ನನ್ನ ಕಿಡ್ನಿ ಕಲ್ಲಿದೆ, ನಂಗೆ ಚಿಕಿತ್ಸೆ ಕೊಡಿ. ಬಟ್ ನಾವು ಜನ ಹೇಳೋ ಡಯಾಗ್ನೋಸಿಸ್ ಮೇಲೆ ನಾವು ನಿರ್ಧಾರ ಮಾಡಬಹುದು. ಕೂಲಂಕುಷವಾಗಿ ಅವರ ಹಿಸ್ಟ್ರಿ ತಗೊಂಡು ಯಾವ್ದಕ್ಕೆ ಅವರು ಕಿಡ್ನಿ ಕಲ್ಲು ಅಂತಂತಾರೆ, ಅಥವಾ ಕೆಲವರು ಬಂದು ಯಾವ್ದೋ ಒಂದು ನೋಗೆ, ಸ್ವಾಮಿ ನಂಗೆ ಅಪೆಂಡಿಕ್ಸ್ ತೊಂದರೆ ಇದೆ ಚಿಕಿತ್ಸೆ ಕೊಡಿ ಅಂತ ಬರ್ತಾರೆ. ನಿಜವಾಗ ಅವ್ರಲ್ಲಿ ಅಪೆಂಡಿಕ್ಸ್ ತೊಂದರೆ ಇರೋಲ್ಲ. ಹಾಗಾಗಿ ನಾವು ರೋಗಿಗೆ ಹೇಳೋದು, ನೀವು ಯಾವತ್ತಿದ್ರೂ ಡಯಾಗ್ನೋಸ್ ಮಾಡ್ಕೊಂಡು ಬರಬೇಡಿ ದಯವಿಟ್ಟು. ನಿಮ್ಮ ಸಮಸ್ಯೆಗಳು ಏನಿದೆ ನಿಮ್ಮ ಪದಗಳಲ್ಲೇ ಹೇಳಿ. ಕೆಲವರು ಆಂಗ್ಲ ವ್ಯಾಮೋಹದಿಂದ ಏನೇನೋ ಇಂಗ್ಲಿಷ್ ಪದಗಳನ್ನು ಉಪಯೋಗಿಸ್ಬಿಡ್ತಾರೆ, ಅದು ಹಾಗೆ ಮಾಡೋದು ಸರಿಯಲ್ಲ. ಸ್ಪಷ್ಟ ಕನ್ನಡದಲ್ಲಿ ಈಗ ಪೈಲ್ಸ್ನವರು ಬರ್ತಾರೆ, ನಂಗೆ ಫಿಶಲ್ ಆಗಿದೆ ಸ್ವಾಮಿ ಅಂತ ಬರ್ತಾರೆ, ನೋಡಿದ್ರೆ ಫಿಶಲ್ ಇರಲ್ಲ, ಬೇರೇನೋ ಸಮಸ್ಯೆ ಇರುತ್ತೆ. ಹಾಗಾಗ್ಬಿಟ್ಟು ಆದಷ್ಟು ಡಯಾಗ್ನೋಸ್ ಮಾಡ್ಕೊಂಡು ಬರೋಕ್ ಹೋಗ್ಬೇಡಿ. ಬೇರೆ ಯಾರೋ ವೈದ್ಯರೋ ಇನ್ಯಾರೋ ಇದೇ ತರ ಸಮಸ್ಯೆ ಇದ್ದವರು ಈ ತರ ಕಾಯಿಲೆ ಇತ್ತು ಅಂತ ಹೇಳಿದ್ರು ಅದು ನಿಮ್ಗೆ ಅನ್ವಯಿಸ್ಕೊಳ್ಳೋಕೆ ಹೋಗ್ಬೇಡಿ. ನೀವು ಬಂದು ನಿಮ್ಮ ಸಮಸ್ಯೆಗಳನ್ನ ರೋಗಿಗಳ ವೈದ್ಯರ ಹತ್ರ ಹೇಳ್ಕೊಂಡ್ರೆ ಅವರು ಅವಾಗ ಕರೆಕ್ಟಾಗಿ ಡಯಾಗ್ನೋಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಕೆಲವು ಸಲ ಹೀಗೂ ಆಗ್ಬೋದು, ವೈದ್ಯರು ಬಯಾಸ್ ಆಗ್ಬಿಡ್ತಾರೆ, ಏನೋ ಸಮಸ್ಯೆ ಇರುತ್ತೆ, ರೋಗಿನೇ ಬಂದು ಅಪೆಂಡಿಕ್ಸ್ ಸಮಸ್ಯೆ ಅಂತ ಹೇಳ್ಕೊಂಡಾಗ ಅವ್ರಿಗೂ ಮನಸ್ಸಲ್ಲಿ ಓ ಅಪೆಂಡಿಕ್ಸ್ ಸಮಸ್ಯೆ ಇರಬಹುದು ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ವೈದ್ಯರ ಹತ್ರ ಹೋದಾಗ ಡಯಾಗ್ನೋಸಿಸ್ ಹೇಳಕ್ ಹೋಗ್ಬೇಡಿ, ಇರೋ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ. ಹೀಗೆ ಗ್ಯಾಸ್ಟ್ರಿಕ್ ಅಂತಂದ್ರೆ ಮೂರ್ ನಾಲ್ಕು ವಿಧಗಳಿಗೆ ಗ್ಯಾಸ್ಟ್ರಿಕ್ ಅಂತ ಜನ ಹೇಳ್ಕೊತಾರೆ. ಸೊ ನಾವು ಯಾವ್ದು ಕರೆಕ್ಟ್ ಆಗಿ ಅವ್ರ ಪ್ರಕಾರ ಅಂತ ನಾವು ತಿಳ್ಕೊಬೇಕು, ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ಸೂಕ್ತ ಚಿಕಿತ್ಸೆ ಕೊಡ್ಬೇಕು. ಸರ್, ಸಾಮಾನ್ಯವಾಗಿ ಈ ವಾಯು ಅನ್ನೋದನ್ನ ಗ್ಯಾಸ್ಟ್ರೈಟಿಸ್ ಅಂತ ಅನ್ಕೊಳ್ತಾರೆ. ಕೆಲವೊಂದು ತರಕಾರಿ ತಿಂದ್ರು ಕೂಡ ಅದು ಉಂಟಾಗುತ್ತೆ, ಉದಾಹರಣೆಗೆ ಸೀಗುಂಬಳಕಾಯಿ ತಿಂದ್ರಿರ್ಬೋದು, ಆಮೇಲಿಂದ ಅವರೆಕಾಳು ಸೀಸನ್ ಅದರಲ್ಲಿ ಅದು ತಿಂದ್ರೆ ಇರ್ಬೋದು, ವಾಯು ಹಿಡ್ಕೊಂತು, ಕತ್ ಹಿಡ್ಕೊಂತು, ಸೊಂಟ ಹಿಡ್ಕೊಂತು ಅಂತ ಎಲ್ಲ ಹೇಳ್ತಾರೆ. ಅದರಿಂದ ನಿಜವಾಗ್ಲೂ ಆ ಸಮಸ್ಯೆ ಉಂಟಾಗುತ್ತಾ ಅಂತ, ಯಾಕಂದ್ರೆ ಸೀಸನಲ್ ಫುಡ್ನ ತಗೋಬೇಕು ಅಂತ ಡಾಕ್ಟರ್ಗಳೇ ಹೇಳ್ತಾ ಇರ್ತಾರೆ, ಅದು ನಿಯಮಿತವಾಗಿರ್ಬೇಕಾ ಅಥವಾ ಅದರಿಂದ ನಿಜವಾಗ್ಲೂ ಸಮಸ್ಯೆ ಉಂಟಾಗುತ್ತಾ ಅಂತ? ಒಳ್ಳೆ ಪ್ರಶ್ನೆ, ಮತ್ತೆ ನೀವೇ ಅದರ ಸಮಸ್ಯೆ ಪರಿಹಾರ ಹೇಳಿದ್ರಿ. ನಿಯಮಿತವಾಗಿರ್ಬೇಕು ಯಾವುದೇ ಆಗಲಿ. ಒಂದು ಕರೆ ಇದೆ ಸರ್. ಹಲೋ, ಹಾ ನಮಸ್ತೆ ಸರ್. ಹಾ, ತಮ್ಮ ಹೆಸರು ಸರ್? ಹಾ, ತಮ್ಮ ಹೆಸರು ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ರಾಜುರೇ, ನಾನು ಇಲ್ಲ ಇದ್ದೀನಿ, ಕೇಳಿಸ್ಕೊತಿದ್ದೀನಿ. ಡ್ರಿಂಕ್ಸ್ ತಗೋತಿದ್ರಿ? ನಾಲ್ಕು ವರ್ಷ ಆಯ್ತು ಬುಟ್ಟಿ. ಹಾ, ಒಳ್ಳೇದು. ಈ ಬುಟ್ಟ ಮೇಲೆ ಜಾಸ್ತಿ ಹಸು ಜಾಸ್ತಿ, ಸುಸ್ತು ಆದಂಗೆ. ಓಕೆ, ಅಷ್ಟೇನಾ, ಬೇರೆ ಏನು ಸಮಸ್ಯೆ ಇಲ್ಲ? ಹಸುವಾಗುತ್ತೆ, ಸುಸ್ತಾಗುತ್ತೆ. ನಾಲ್ಕರಿಂದ ಐದು ಮೈ ಊಟ ಮಾಡುವಂಗೆ ಆಯ್ತದೆ. ಓಕೆ, ಸರಿ. ಈ ಥರದ ಸಮಸ್ಯೆ ಇದ್ದಾಗ ಇದನ್ನು ಆ್ಯಕ್ಚುಲಿ ದೊಡ್ಡ ಸಮಸ್ಯೆ ಅಂತ ನಾವು ಹೇಳಕ್ಕೆ ಹೋಗೋದಿಲ್ಲ. ಆದ್ರೂ ಡಯಾಬಿಟಿಸ್ ಇದ್ದವರಲ್ಲಿ ಈ ಥರ ಸಮಸ್ಯೆ ಬರೋ ಚಾನ್ಸಸ್ ಇರುತ್ತೆ, ಥೈರಾಯ್ಡ್ ಸಮಸ್ಯೆ ಇದ್ದವರಲ್ಲೂ ಈ ಥರ ಸಮಸ್ಯೆ ಬರೋ ಚಾನ್ಸಸ್ ಇರುತ್ತೆ. ಸೊ ಇದ್ರ ಬಗ್ಗೆ ನೀವು ಸ್ವಲ್ಪ ಸೂಕ್ತವಾಗಿ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಆ ಥರದ್ದು ಏನು ಸಮಸ್ಯೆ ಇಲ್ಲ ಅಂತಂದರೆ ಭಯ ಪಡೋ ಅಂಥದ್ದೇನಿಲ್ಲ.
ಸೊ ಮುಖ್ಯವಾಗಿ ಡಯಾಬಿಟೀಸು ಮತ್ತು ಥೈರಾಯ್ಡ್ ಪ್ರಾಬ್ಲಮ್ಸ್ ನೀವು ಅದನ್ನು ನಿವಾರಣೆ ಮಾಡ್ಕೋಬೇಕು. ಅದಕ್ಕೆ ಸೂಕ್ತವಾದ ಚೆಕಪ್ಗಳನ್ನು ಮಾಡ್ಕೋಬೇಕಾಗತ್ತೆ. ಬ್ಲಡ್ ಚೆಕಪ್ಗಳು ಏನು ಹೇಳಿ? ಗಂಟಲು ನೋವಿರುತ್ತಂತೆ. ಹಾಂ ಹಾಂ ಸರಿ. ನೋಡೋಣ, ಗಂಟಲು ನೋವು ಅದು ಅಷ್ಟು ಸಂಬಂಧ ಇಲ್ಲ, ಥೈರಾಯ್ಡ್ ಸಮಸ್ಯೆಗೂ ಗಂಟಲು ನೋವು ಹೆಚ್ಚಿನ ಸಂಬಂಧ ಇಲ್ಲ. ಆದ್ರೂ ಒಂದ್ಸಲ ಇದನ್ನು ಚೆಕಪ್ ಮಾಡ್ಕೊಂಡ್ಬಿಡೋದು ಒಳ್ಳೆಯದು. ಗಂಟಲು ನೋವಿಗೆ ENT ಡಾಕ್ಟ್ರು ಒಂದ್ಸಲ ಒಳಗಡೆ ಲೈಟ್ ಹಾಕಿ ನೋಡ್ತಾರೆ, ಏನಾದರೂ ನಿಜವಾದ ಸಮಸ್ಯೆ ಇದೆಯಾ ಅಂತಂದ್ಬಿಟ್ಟು. ತಾವು ಹೇಳೋ ಪ್ರಕಾರ ಭಯ ಪಡೋವಂಥದ್ದೇನು ಕಾಣಿಸ್ತಾ ಇಲ್ಲ. ತಾವು ಆಲ್ಕೋಹಾಲ್ ಎಲ್ಲ ತೊಗೊಳೋದು ಬಿಟ್ಟಿರೋದು ತುಂಬ ಸಂತೋಷ. ಆದ್ರೂ ಒಂದ್ಸಲ ಸ್ಕ್ಯಾನಿಂಗು ಮತ್ತು ಬ್ಲಡ್ ಚೆಕಪ್ ಮಾಡಿಸ್ಕೊಂಡು ಅದರಿಂದ ಏನು ಹೆಚ್ಚಿನ ಸಮಸ್ಯೆ ಆಗಿಲ್ವಾ ಅಂತ ತಾವು ಪರೀಕ್ಷೆ ಮಾಡ್ಕೊಳ್ಳೋದು, ಖಾತ್ರಿ ಮಾಡ್ಕೊಳ್ಳೋದು ಒಳ್ಳೆಯದು. ಹಾಂ, ಥ್ಯಾಂಕ್ ಯು. ಥ್ಯಾಂಕ್ ಯು ರಾಜು. ಮತ್ತೊಂದು ಕರೆ ಇದೆ ಸರ್. ಹಲೋ, ಹಾಂ ಹೇಳಿ ಸರ್, ತಮ್ಮ ಹೆಸರು? ಮೇಡಮ್, ನಮ್ಮ ಹುಡುಗಿ, ನಮ್ಮ ಮಗಳು 10 ವರ್ಷ. ಹಾಂ ಹೇಳಿ ಸರ್, ತಮ್ಮ ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ ಸರ್. ನಮಸ್ತೆ ಸರ್. ನಮಸ್ತೆ ಹೇಳಿ ಸರ್, ನಮಸ್ತೆ. ಇದು ನಮ್ಮ ಹುಡುಗಿ 10 ವರ್ಷದವಳು. ಹಾಂ. ಯಾವಾಗಲೂ ಸ್ವಲ್ಪ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಅಂತಾರೆ ಯಾವಾಗಲೂ ನೋಡು. ಹಾಂ. ಏನು ಓದ್ತಿದ್ದಾಳೆ? ಬಂದಿದ್ದ ಮಂಡ್ಯಕ್ಕೆ ಕರ್ಕೊಂಡೋಗಿ. ಏನು ಓದ್ತಿದ್ದಾಳೆ, ಯಾವ ಕ್ಲಾಸ್ ಓದ್ತಿದ್ದಾಳೆ? ಆರನೇ ಕ್ಲಾಸು. ಶಾಲೆನಲ್ಲೆಲ್ಲ ಚೆನ್ನಾಗಿ ಓದೋದ್ರಲ್ಲೆಲ್ಲ ಮುಂದಿದ್ದಾಳ? ಓಕೆ. ಅವಳಿಗೆ ತಮ್ಮ, ತಂಗಿ, ಅಕ್ಕ ಯಾರಾದರೂ ಇದ್ದಾರ? ಅಣ್ಣ ಇದ್ದಾನೆ ಸರ್. ಅಣ್ಣ ಸ್ವಲ್ಪ ಓದೋದ್ರಲ್ಲಿ ಮುಂದು ಅಥವಾ ಚೆನ್ನಾಗಿ ಸ್ಕೂಲಲ್ಲಿ ಪರ್ಫಾರ್ಮ್ ಮಾಡ್ತಾನೆ ಅಂತ ಇವಳ ಬಗ್ಗೆ ಏನಾದರೂ ನೀವು ಮಾತಾಡೋದುಂಟ? ಸ್ವಲ್ಪ ಇಬ್ಬರು ಸ್ವಲ್ಪ ಇದೆ ಸರ್. ಇದೆಯಾ? ಇದ್ಯಾಕೆ ಹೇಳಿದೆ ಅಂತಂದರೆ, ಒಂದು ದೈಹಿಕವಾಗೂ ಸಮಸ್ಯೆಗಳಿರ್ಬೋದು, ಹೊಟ್ಟೆ ನೋವಿಗೆ ಕರಳಲ್ಲಿ ಇನ್ಫೆಕ್ಷನ್ನು, ಅಜೀರ್ಣ ಆಗಿಬಿಟ್ಟು ನೋವು ಬರ್ತಾ ಇರ್ಬೋದು. ಎರಡನೇದು ಕಲ್ಲುಗಳೇನಾದ್ರು ಇದ್ದರೂ ಈ ಥರ ಸಮಸ್ಯೆಗಳು ಬರ್ಬೋದು. ಬಟ್ ಬಹಳ ಮುಖ್ಯವಾಗಿ ನಾವು ಮಕ್ಕಳಲ್ಲಿ ಗಮನಿಸಬೇಕಾಗಿರೋದು ಏನು ಅಂತಂದರೆ, ಒಬ್ರಿಗೊಬ್ರಿಗೆ ಹೋಲಿಕೆ ಮಾಡಿ ಮಾತಾಡೋದು ಅಥವಾ ಶಾಲೆಯಲ್ಲಿ ಸರಿ ಗೊತ್ತಿಲ್ಲ ಅಂತನೋ, ಇನ್ನೂ ಹೆಚ್ಚಿಗೆ ಪರ್ಫಾರ್ಮ್ ಮಾಡಬೇಕು ಅಂತನೋ, ಆ ಥರ ಏನಾದರೂ ಸ್ವಲ್ಪ ಅವರ ಮೇಲೂ ಸ್ಟ್ರೆಸ್ ಹಾಕಿದಾಗ ಈ ಥರದ ನೋವುಗಳು ಮತ್ತೆ ಮತ್ತೆ ಬರೋ ಸಾಧ್ಯತೆ ಇರುತ್ತೆ. ಇದನ್ನೆಲ್ಲ ಪೇರೆಂಟ್ಸು ಗಮನಿಸಬೇಕು. ಸೊ ವೈದ್ಯರ ಹತ್ರ ಕರ್ಕೊಂಡೋಗಿ ಚೆಕಪ್ ಎಲ್ಲ ಮಾಡಿ ದೇಹದಲ್ಲಿ ಏನೂ ಅಂತ ಸಮಸ್ಯೆ ಇಲ್ಲ ಅಂತಂದರೆ ಈ ಮಾನಸಿಕ ಕಾರಣಗಳಿಗೆ ನೀವು ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಆಗ್ಬೋದಲ್ವಾ? ಮಾನಸಿಕ ಕಾರಣ ಏನಿದೆ ಸರ್ ಇವಳಿಗೆ? ಅಲ್ಲ, ಅದು ನಮಗೆ ನಿಮಗೆ ಗೊತ್ತಾಗೋದಿಲ್ಲ. ದೇಹದಲ್ಲಿ ಸಮಸ್ಯೆ ಇಲ್ಲ ಅಂತಂದಾಗ ನಾವು ಇದನ್ನು ನೆನ್ಪಿಟ್ಕೋಬೇಕು ಅಂತ ನಾನು ಹೇಳ್ತಾ ಇರೋದು. ಮತ್ತೆ ರಾತ್ರಿ ಟೈಮ್ನಲ್ಲಿ ನಿದ್ದೆ ಬರಲ್ಲ ಅಂತಾರೆ ಸರ್. ನಿದ್ದೆ ಬರಲ್ಲ, ಮಲಗಿದ್ರೇನೆ. ಹಾಂ, ನಿದ್ದೆ ಮಲಗಿದ್ರೆ ಸುಮ್ಮನೆ ಮಲಗ್ತಾರೆ, ಮಲಗಿದ್ರೇನೆ ನಿದ್ದೆನೇ ಬರಲ್ಲ ಅಂತಾರೆ. ಹಾಂ ಹಾಂ, ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ ನೀವು ಕೊಡ್ತಾ ಇರೋದು. ಚಿಕ್ಕ ವಯಸ್ಸಲ್ಲಿ ಸಾಧಾರಣ ನಿದ್ದೆ ಬರದೇ ಇರೋಂಥ ಸಮಸ್ಯೆಗಳೇ ಇಲ್ಲ. ನಿದ್ದೆ ಬರದೇ ಇರೋಂಥದ್ದು ಯಾವತ್ತಿದ್ರೂ ವಯಸ್ಸಾದವರಲ್ಲಿ. ಚಿಕ್ಕ ವಯಸ್ಸಲ್ಲಿ ನಿದ್ದೆ ಬರಲ್ಲ ಅಂತಂದರೆ ಬಹುಶಃ ಈ ರೀತಿಯ ಏನಾದರೂ ಸಮಸ್ಯೆಗಳಿರ್ಬೋದು. ಆ ಮಗು ಜೊತೆ ಸೂಕ್ತವಾಗಿ ಮಾತಾಡಿಸಿ ಕೌನ್ಸಿಲಿಂಗ್ ಅಂತ ಮಾಡಿ ಆ ಮಗುವಿನ ಸಮಸ್ಯೆಗಳಿಗೆ ಸ್ಪಂದಿಸೋದು ತುಂಬ ಇಂಪಾರ್ಟೆಂಟು. ಸೊ ಫಸ್ಟು ನೀವು ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ ಹತ್ರ ಕರ್ಕೊಂಡೋಗಿ ಈ ಮಾಹಿತಿನೂ ಅವ್ರಿಗೆ ಕೊಡಿ. ಈ ಆ್ಯಂಗಲಲ್ಲೂ ಅವರು ನೋಡಲಿ, ಈ ಆ್ಯಂಗಲಲ್ಲೂ ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರ ಕೊಡ್ತಾರೆ. ಬೇಕು ಅಂತಂದರೆ ಇದಕ್ಕೆ ಮಾನಸಿಕ ರೋಗ ತಜ್ಞರು ಸಹ ಇದಕ್ಕೆ ಸೂಕ್ತ ಸಲಹೆ ಮಾರ್ಗದರ್ಶನ ಮಾಡ್ತಾರೆ. ಓ, ಮಂಡ್ಯದಲ್ಲಿ ಸಾಕಷ್ಟು ಜನ ವೈದ್ಯರಿದ್ದಾರೆ. ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ನೀವು ಹೋಗಿ, ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಈಗಷ್ಟೇ ಹೇಳಿದೆ, ಎಲ್ಲರೂ ಒಬ್ಬರು ಫ್ಯಾಮಿಲಿ ಡಾಕ್ಟರ್ ಅಂತಂದ್ಬಿಟ್ಟು ಒಬ್ಬರನ್ನ ಯಾವತ್ತು ಒಂದು ಅದೇ ನಿಮ್ಮ ಹಳ್ಳಿನಲ್ಲಿ ಹಳ್ಳಿ ಪಕ್ಕ ಯಾರಾದರೂ ಡಾಕ್ಟರ್ ಇದ್ದೇ ಇರ್ತಾರೆ. ಯಾವ ಹಳ್ಳಿ ಹೇಳಿ ನಿಮ್ಮದು? ಕೊಡಿಯಲ್ಲ, ಹತ್ತಿರದಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಇದೆ. ನೀವು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಒಳ್ಳೊಳ್ಳೆ ವೈದ್ಯರಿದ್ದಾರೆ. ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ವೈದ್ಯರ ಹತ್ರ ನೀವು ಹೋದಾಗ ಈ ರೀತಿ ಅವ್ರು ಹೇಳಿದಾಗ ಅವರೇ ನಿಮಗೆ ಗೈಡೆನ್ಸ್ ಕೊಡ್ತಾರೆ. ಮಂಡ್ಯದಲ್ಲಿಯೋ ಮೈಸೂರಲ್ಲಿ, ಮೈಸೂರು ಹತ್ತಿರ ಆಗುತ್ತೆ, ಒಳ್ಳೊಳ್ಳೆ ವೈದ್ಯರುಗಳಿದ್ದಾರೆ ಅಲ್ಲಿ. ಅವರು ಸರ್ಜನ್ನ ಭೇಟಿ ಮಾಡಬೇಕಾ, ಇಲ್ಲ ಮಕ್ಕಳ ಡಾಕ್ಟ್ರನ್ನ ಭೇಟಿ ಮಾಡಬೇಕಾ, ಇಲ್ಲ ಸೈಕಿಯಾಟ್ರಿಸ್ಟ್ನ ಭೇಟಿ ಮಾಡಬೇಕಾ, ಅವ್ರು ಅನಲೈಸ್ ಮಾಡಿ ಹೇಳ್ತಾರೆ. ಸೊ ರೋಗಿನ ಒಂದ್ಸಲ ಸಂಪೂರ್ಣವಾಗಿ ತಪಾಸಣೆ ಮಾಡಿ ನಿಮಗೆ ಗೈಡೆನ್ಸ್ ಕೊಡ್ತಾರೆ. ತಾವು ಆ ರೀತಿ ಮಾಡ್ಬೋದು. ಓಕೆ, ಧನ್ಯವಾದಗಳು. ಧನ್ಯವಾದಗಳು. ಸರ್, ನಾವೇನು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಡಿಸ್ಕಸ್ ಮಾಡಬೇಕು ಅಂತಿದ್ವೋ ಇದ್ರ ಮುಖಾಂತರನೇ ಡಿಸ್ಕಷನ್ ಆಯಿತು. ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರು. ಇದನ್ನು ನಾವಿವತ್ತು ಭಾಳ ನೋಡ್ತಾ ಇದ್ವಿ. ಇವಾಗ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ನಾವು ಏನು ನೋಡ್ತಾ ಇದ್ದೀವಿ. ಹೌದು, ಒಂದು ಮಗು, ಇಬ್ರು ಮಕ್ಕಳು ಅಷ್ಟೇನೆ. ಅವ್ರಿಗೆ ಹೆಚ್ಚಿಗೆ ಜನರ ಜೊತೆ ಬೆರೆಯೋದು ಅದೆಲ್ಲ ಇರೋದಿಲ್ಲ. ಆಮೇಲೆ ಮನೆಯಲ್ಲಿ ಸ್ವಲ್ಪ ಕಂಪ್ಯಾರಿಸನ್, ಅವನ ಹಾಗೆ ಇವನು ಹೀಗೆ, ಅವಳು ಹಾಗೆ ಇವಳು ಹೀಗೆ, ಇದೆಲ್ಲ ಬರ್ತಾ ಇರುತ್ತೆ. ಇದರಿಂದಾಗೂ ನಾವು ಅವ್ರಿಗೆ ಹೇಳ್ಕೊಳಕ್ಕಾಗ್ದೇನೆ ಬೇರೆ ಬೇರೆ ರೂಪದಲ್ಲಿ ನೋವುಗಳನ್ನು ಅನುಭವಿಸ್ತಾ ಇರ್ತಾರೆ. ಒಂದು ಕಾಲ್ ಇದೆ ಸರ್. ಹಲೋ,
ಹಲೋ ಹಲೋ ಹಾ ನಮಸ್ತೆ ಮಾ ಹಲೋ ಮೇಡಮ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ನಮಸ್ತೆ ಮೇಡಮ್ ತಮ್ಮ ಹೆಸರು ಪ್ರೇಮಾ ಅಂತ ಮೇಡಮ್ ಹಾ ಎಲ್ಲಿಂದ ಮಾತಾಡ್ತಾ ಇರೋದು ಪ್ರೇಮಾ ಅವರೇ ನಾವು ಬಿಸಿಎಲ್ಇಂದ ಮೇಡಮ್ ಹಾ ತಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಪ್ರಶ್ನೆನ ಕೇಳಿ ಮಾ ಡಾಕ್ಟರ್ ಇದ್ದಾರೆ ಹಲೋ ನಮಸ್ಕಾರ ಹಾ ನಮಸ್ತೆ ಹೇಳಿ ತಾಯಿ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ ग्यास्ट्रिक बगे ना मतडदी ग्यास्ट्रिक समस्या हेग निवारणे माड्कोबहुदु अंत बट बरी हिस्ट्रीनल्ले नावु एल्लानू हेळ्लिक्के आगोदिल्ल ನಾವು ಒಂದಸಲ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಿ ಒಂದಸಲ ಚೆಕಪ್ ಮಾಡಿಸ್ಕೊಳ್ಳಿ ಗ್ಯಾಸ್ಟ್ರಿಕ್ ಸಮಸ್ಯೆನೇನಾ ಅಥವಾ ಕಲ್ಲುಗಳೇನಾದರೂ ಇದೆಯಾ ಪಿತ್ತಕೋಶದ ಕಲ್ಲಿದ್ರು ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಬಹುದು ಅಪರೂಪಕ್ಕೆ ಕಿಡ್ನಿ ಕಲ್ಲುಗಳಲ್ಲೂ ನಿಮಗೆ ಬೆನ್ನುನೋವು ಇದೆಲ್ಲ ಕಾಣಿಸ್ಕೊಬಹುದು ಒಂದಸಲ ಎಲ್ಲಾ ರೀತಿಯ ಚೆಕಪ್ ಮಾಡಿಸ್ಕೊಂಡು ಈಗ ಸ್ಕ್ಯಾನಿಂಗ್ ಅಂತ ತುಂಬಾ ಹ್ಯಾಂಡಿ ಆಗಿದೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅನೇಕ ಸಮಸ್ಯೆಗಳನ್ನು ಉದರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಸ್ಕ್ಯಾನಿಂಗ್ ಅಲ್ಲಿ ನಾವು ಕಂಡುಹಿಡಿಯಬಹುದು ಅದನ್ನ ಪರೀಕ್ಷೆ ಮಾಡಿ ನೋಡ್ಕೊಂಡು ಮೇಜರ್ ಪ್ರಾಬ್ಲಮ್ ಏನು ಇಲ್ಲ ಅಂತಂದ್ರೆ ಕೆಲವು ಸಿಂಪಲ್ ಮೆಡಿಸಿನ್ಸ್ ಅಲ್ಲಿ ನೀವು ಅದನ್ನ ಗುಣಪಡಿಸ್ಕೊಬಹುದು ಸ್ಕ್ಯಾನಿಂಗ್ ಬ್ಲಡ್ ಟೆಸ್ಟ್ ಎಲ್ಲ ನೀವು ಮಾಡ್ಸಿದ್ರಿ ಅಂತ ಅನ್ಕೋತೀನಿ ಈ ವಯಸ್ಸಲ್ಲಿ ಏನೇನು ಮಾಡಬೇಕು ಅದರ ಕೆಲವು ಪರೀಕ್ಷೆಗಳೆಲ್ಲ ಮಾಡಿಸ್ಕೊಂಡು ಏನು ಸಮಸ್ಯೆ ಇಲ್ಲ ಅಂತಂದ್ರೆ ನಾನು ಈಗ ಹೇಳ್ದಂಗೆ ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಏನು ಜೀವನ ಶೈಲಿ ಬದಲಾವಣೆ ಮಾಡ್ಕೊಳ್ಳಿ ಕಾಫಿ ಟೀ ಜಾಸ್ತಿ ಸೇವಿಸೋಕೆ ಹೋಗಬೇಡಿ ಮನೆಯಲ್ಲಿ ಟೆನ್ಷನ್ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ ಅದರಿಂದ ನೀವು ಪರ್ಮನೆಂಟ್ ಗುಣ ಮಾಡಬಹುದು ಮತ್ತೆ ಇಂಪಾರ್ಟೆಂಟ್ ಮೆಂತ್ಯ ಪುಡಿ ನೀವು ಉಪಯೋಗಿಸೋ ಅಭ್ಯಾಸ ಮಾಡ್ಕೊಳ್ಳಿ ಮೆಂತ್ಯ ಪುಡಿಯಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಬಹಳಷ್ಟು ಜನಕ್ಕೆ ಕಡಿಮೆ ಆಗಿದೆ ಸಹಾಯ ಆಗಿದೆ ಸರಿ ನಮಸ್ತೆ ಅಮ್ಮ ಸರ್ ಆ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ವಿ ಸೋ ಇವತ್ತಿನ ಇದರಲ್ಲಿ ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯ ತೊಂದರೆಗಳು ಕಾಣಿಸ್ಕೊಳ್ತಾ ಇದೆ ಅವರು ಹೇಳ್ಕೊಳ್ಳೋಕಾಗಲ್ಲ ತಲೆನೋವು ಅಂತ ಹೇಳ್ತಾ ಇರ್ತಾರೆ ಹೊಟ್ಟೆ ನೋವು ಅಂತ ಹೇಳ್ತಾ ಇರ್ತಾರೆ ಎಲ್ಲ ಪರೀಕ್ಷೆ ಮಾಡಿದಾಗ ಏನು ಸಮಸ್ಯೆ ಕಾಣೋದಿಲ್ಲ ಸೋ ಅಂತ ಟೈಮ್ ಅಲ್ಲಿ ನಾವು ಪೇರೆಂಟ್ ಫಸ್ಟ್ ಮಗು ಜೊತೆ ಮಾತಾಡಿ ಆನಂತರ ಪೇರೆಂಟ್ಸ್ ಜೊತೆ ಮಾತಾಡಿ ಕೌನ್ಸಿಲಿಂಗ್ ಮಾಡಿ ಸಮಸ್ಯೆನ ಪರಿಹಾರ ಮಾಡಬಹುದು ಒಂದು ಕರೆ ಇದೆ ಸರ್ ಹಲೋ ಹಲೋ ಆ ನಮಸ್ತೆ ಮೇಡಂ ಆ ನಮಸ್ತೆ ಮೇಡಂ ಆ ತಮ್ಮ ಹೆಸರು ಮೇಡಂ ನನ್ನ ಹೆಸರು ಸೌಮ್ಯ ಅಂತ ಎಲ್ಲಿಂದ ಮಾತಾಡ್ತಾ ಇರೋದು ಮಂಡ್ಯದಿಂದ ನಿಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಮಾತಾಡಬೇಕು ಸೌಮ್ಯ ಅವರೇ ನಿಮ್ಮ ಪ್ರಶ್ನೆ ನಮ್ಮ ಮತ್ತೆ ಹಾ ಹೇಳಿ ಆ ಡಾಕ್ಟರ್ ಇದ್ದಾರೆ ನಿಮ್ಮ ಪ್ರಶ್ನೆನ ಕೇಳಬಹುದು ಮಾತಾಡಿ ಸೌಮ್ಯ ಅವರೇ ಇದು ನಮ್ಮ ತಾಯಿಗೆ ಯಾವಾಗಲೂ ಹೊಟ್ಟೆ ನೋವುತ್ತೆ ಬಾತ್ರೂಮ್ ಗೆ ಹೋಗಕಾಗಲ್ಲ ಅವರಿಗೆ ಬಿಜಿ ತರ ಆಗುತ್ತೆ ಅದು ಬ್ಲಡ್ ಬರುತ್ತಾ ಇದೆ ಅವರಿಗೆ ಮಲಬದ್ಧತೆ ಇದೆ ಮತ್ತೆ ಮೋಷನ್ ಅಲ್ಲಿ ಬ್ಲಡ್ ಬರುತ್ತೆ ಹೊಟ್ಟೆ ನೋವು ಬರುತ್ತೆ ಅಲ್ವಾ ಆ ಬೇರೆ ಏನು ಸಮಸ್ಯೆ ಇದೆ ದಿನ ಹೋಗಕ್ಕೆ ಆಗಲ್ಲ 2 ದಿನ ಆಗುತ್ತೆ ಅದನ್ನ ಹೋಗೋದಾಗ ಬಾತ್ರೂಮ್ ಹೋಗಕಾಗಲ್ಲ ಬ್ಲಡ್ ಬರುತ್ತೆ ತುಂಬಾ ಗಟ್ಟಿ ಮೋಷನ್ ಆಯ್ತಾರೆ ಅವರು ಯಾವ ತರ ತಗೊಂಡ್ರು ಟ್ರೀಟ್ಮೆಂಟ್ ತಗೊಂಡ್ರು ಅಂದೆ ಆಗ್ತಾ ಇದೆ ಓಹೋ ಇದಕ್ಕೆ ಸ್ವಲ್ಪ ಒಂದಸಲ ಚೆಕಪ್ ಮಾಡಿಸೋದು ಸೂಕ್ತ ವಯಸ್ಸಾಗಿರೋದ್ರಿಂದ ಬೇರೆ ಏನಾದರೂ ಸೀರಿಯಸ್ ಸಮಸ್ಯೆಗಳಿದೆಯಾ ಅಂತ ನಾವು ನೋಡಬೇಕಾಗುತ್ತೆ ಗುದದ್ವಾರದಲ್ಲಿ ಲೈಟ್ ಹಾಕಿ ಒಮ್ಮೆ ಪರೀಕ್ಷೆ ಮಾಡಿಸಬೇಕಾಗುತ್ತೆ ಬಹುಶಃ ತಾವು ಅದನ್ನು ಮಾಡ್ತಿರಲಿಕ್ಕಿಲ್ಲ ಮಲಬದ್ಧತೆಯನ್ನು ನಿವಾರಣೆ ಮಾಡ್ಕೊಳ್ಳೋಕೆ ಕೆಲವು ಮೆಡಿಸಿನ್ಸ್ ಇದ್ದಾವೆ ಮಲಬದ್ಧತೆ ನಿವಾರಣೆ ಆಗೋಂಗ್ ನೋಡ್ಕೊಳ್ಳಿ ಹೆಚ್ಚು ನೀರು ಕುಡಿಲಿ ಹಣ್ಣು ತರಕಾರಿಗಳನ್ನು ಹೆಚ್ಚು ಸೇವಿಸಲಿ ಅವರಿಗೆ ಡಯಾಬಿಟಿಸ್ ಸಮಸ್ಯೆ ಇದೆಯಾ ಥೈರಾಯ್ಡ್ ಸಮಸ್ಯೆ ಇದೆಯಾ ಒಮ್ಮೆ ಚೆಕಪ್ ಮಾಡಿಸಿ ಏನೂ ಇಲ್ಲ ಅಂತ ಸರಿ ಇದೊಂದೇ ಪ್ರಾಬ್ಲಮ್ ಇರೋದು ಅವರಿಗೆ ಸರಿ ಬ್ಲಡ್ ಬೀಳ್ತಾ ಇದೆ ಅಂತಂದ್ರೆ ಪೈಲ್ಸ್ ಗೆ ಸಂಬಂಧಪಟ್ಟ ಸಮಸ್ಯೆ ಇರಬಹುದು ತಾವು ಒಮ್ಮೆ ಯಾರಾದರೂ ಸರ್ಜನ್ ಹತ್ರ ಹೋದ್ರೆ ಒಳಗಡೆ ಲೈಟ್ ಹಾಕಿ ಪರೀಕ್ಷೆ ಮಾಡಿ ಅದಕ್ಕೆ ಸೂಕ್ತ ಚಿಕಿತ್ಸೆ ಹೇಳ್ತಾರೆ ನಾವು ಇನ್ಫ್ಯಾಕ್ಟ್ ಕಳೆದ ಸಂಚಿಕೆನಲ್ಲಿ ಇದರ ಬಗ್ಗೆ ಮಾತಾಡಿದೀವಿ ಅವರಿಗೂ ಸಹ ಮೆಂತ್ಯ ಪುಡಿ ಉಪಯೋಗಿಸೋದ್ರಿಂದ ಸಹಾಯ ಆಗುತ್ತೆ ಆಮೇಲೆ ಮೋಷನ್ ಸ್ಮೂತ್ ಆಗಿ ಹೋಗೋಂಗೆ ಮಲಬದ್ಧತೆ ಆದಾಗ ಕೆಲವು ಪೌಡರ್ಗಳು ಸಿಗುತ್ತೆ ಮೋಷನ್ ಸರಿಯಾಗಿ ಹೋಗಂತ ಸ್ಮೂತ್ ಟಾನಿಕ್ ಅಂತ ಇದೆ ಅದು ನೈಟ್ ತಗೊಳ್ಳೋದು ಊಟ ಆದ್ಮೇಲೆ ತಗೊಳ್ಳೋದು ಹಾ ಅದನ್ನ ತಗೊಂಡ್ರೆ ಕರೆಕ್ಟ್ ಆಗುತ್ತೆ ಅದು ನಿಲ್ಲಿಸ್ಬಿಟ್ರೆ ಆಗೋದಿಲ್ಲ ಇಲ್ಲ ಅದು ಹೆಚ್ಚಿಗೆ ತಗೊಳ್ಳೋ ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಯಾವಾಗಲೂ ಒಮ್ಮೊಮ್ಮೆ ತಗೋಬಹುದು ಅಷ್ಟೇನೇ ಅದರ ಬದಲು ತರಕಾರಿ ಯುಕ್ತ ಪೌಡರ್ಗಳು ಸಿಗುತ್ತವೆ ಆ ಪೌಡರ್ಗಳು ಸ್ವಲ್ಪ ಇದ್ದಿದ್ರಲ್ಲಿ ಸೇಫ್ ನೀವು ಅದನ್ನು ಉಪಯೋಗಿಸಬಹುದು ಈ ಕ್ರಿಮಾಫಿನ್ ಆ ತರದ ಹೆಸರಿನ ಔಷಧಗಳನ್ನು ಜಾಸ್ತಿ ತಗೊಳ್ಳೋದು ಒಳ್ಳೇದಲ್ಲ ಚೆಕಪ್ ಮಾಡಿ ನೋಡ್ಬಿಟ್ಟು ನಾವು ಅದಕ್ಕೆ ಚಿಕಿತ್ಸೆ ಕೊಡಬಹುದು ಭಯ ಪಡೋ ಅಂತದೇನಿಲ್ಲ
ಥ್ಯಾಂಕ್ ಯು ಸೌಮ್ಯ ಅವರೇ. ಸೊ ಮಕ್ಕಳದ್ದು ನಾವು ಹೇಳಿದ್ವಿ ಸೈಕಾಲಜಿಕಲ್ ಪ್ರಾಬ್ಲಮ್, ಅದು ತುಂಬಾ ನೋಡ್ತಾ ಇದೀವಿ ಈಗ. ಈಗೊಂದು 30 ವರ್ಷಗಳಿಂದ ಈ ತರ ಸಮಸ್ಯೆ ಇರಲಿಲ್ಲ, ಯಾಕಂದ್ರೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ, ಸಾಕಷ್ಟು ಮಕ್ಕಳ ಜೊತೆ ಅವರು ಒಡನಾಟ ಇರ್ತಿತ್ತು, ಈ ತರ ಸಮಸ್ಯೆಗಳು ಬರ್ತಾ ಇರಲಿಲ್ಲ. ನ್ಯೂಕ್ಲಿಯರ್ ಫ್ಯಾಮಿಲಿ, ಸಣ್ಣ ಪುಟ್ಟಕ್ಕೂ ಮಕ್ಕಳು ಬೇಜಾರು ಮಾಡ್ಕೊಂಡ್ಬಿಡುವಂತ ಸಾಧ್ಯತೆ ಈಗ ಹೆಚ್ಚಾಗ್ತದೆ. ಹಾಗಾಗಿ ನಾವು ಇದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಕೊಡಬೇಕು. ಬಹಳಷ್ಟು ಸಲ ಪೇರೆಂಟ್ಸ್ ಏನೂ ಇಲ್ಲ ಅಂತಾರೆ, ಮಗುನೂ ಏನೂ ಇಲ್ಲ ಅನ್ನುತ್ತೆ ಈ ತರ ಸಮಸ್ಯೆಗಳು. ಆದ್ರೆ ಸೆಪರೇಟ್ ಆಗಿ ಕರೆದು ಮಾತಾಡಿ ಕೌನ್ಸಿಲಿಂಗ್ ಮಾಡಿದಾಗ ಬಹಳಷ್ಟು ಜನ ಒಪ್ಕೊಂಡಿದ್ದಾರೆ ಸಮಸ್ಯೆಗಳು ಬಗ್ಗೆ ಹೇಳ್ತೀವಿ. ಸರ್, ಆಗ್ಲೇ ಇನ್ನೊಂದು ಪ್ರಶ್ನೆ ಚರ್ಚೆ ಮಾಡ್ತಾ ಇದ್ವಿ, ಈ ತರಕಾರಿ ಉಪಯೋಗಿಸೋದ್ರಿಂದ, ಕೆಲವು ತರಕಾರಿಗಳನ್ನ ಉಪಯೋಗಿಸೋದ್ರಿಂದ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಉಂಟಾಗುತ್ತಾ? ನಾವು ಅಂದ್ಕೊಂಡಿರೋಷ್ಟು ಆ ಥರ ಸಮಸ್ಯೆಗಳು ಬರೋದಿಲ್ಲ. ಈಗ ವಾಯು ಆಗೋದು ಅದೆಲ್ಲ ನಾವು ಅಂದ್ಕೊಂಡಷ್ಟು ಆಗೋದಿಲ್ಲ, ಅದೆಲ್ಲ ನಮ್ಮ ಮನಸ್ಸಿನಲ್ಲಿದೆ. ಬಟ್ ಕೆಲವೊಮ್ಮೆ ಅಲರ್ಜಿ ಆಗ್ಬಿಟ್ಟು ಆಗ್ಬೋದು, ಕೆಲವು ಮೆಡಿಸಿನ್ಸ್ ಅಲರ್ಜಿ ಮಾಡ್ಬೋದು. ಹಾಗಾಗಿ ಯಾವ ಮೆಡಿಸಿನ್ ಅಲರ್ಜಿ ಮಾಡುತ್ತೆ ಅಂತ ನೋಡಿಕೊಂಡು ಅದನ್ನು ನಾವು ಅವಾಯ್ಡ್ ಮಾಡೋದು ಸೂಕ್ತ. ಆದರೆ ನಾವು ವಿಪರ್ಯಾಸ ಅಂದರೆ ಇಲ್ಲೆಲ್ಲೋ ನಾವು ಅಲರ್ಜಿ ಅಂತ ಅನ್ಕೋತೀವಿ, ಅಮೆರಿಕ ಅಲರ್ಜಿ ಅಲ್ಲ, ವಾಯು ವಾಯು ಉಷ್ಣ ಅಂತ ಅನ್ಕೋತೀವಿ, ಶೀತ ಅಂತ ಅನ್ಕೋತೀವಿ, ಇನ್ನೊಂದು ಪ್ರದೇಶದಲ್ಲಿ ಅದೇನು ಕೆಲಸ. ಹಾಗೆ ಕೆಲವು ಜನಾಂಗಗಳಿಗೆ ಅದು ಸಮಸ್ಯೆನ ಉಂಟು ಮಾಡೋದಿಲ್ಲ, ಅದನ್ನ ಯಾರು ನಂಬಿರ್ತಾರೋ ಅವ್ರಿಗೆ ಅದಾಗ್ತಾ ಇರುತ್ತೆ. ಒಂದು ಕರೆ ಇದೆ ಸರ್. ಸೊ ಬಹಳಷ್ಟು ಸಲ ಇದು ನಮ್ಮ ಮನಸ್ಸಿನ ಮೇಲೆ ಡಿಪೆಂಡ್ ಆಗಿರುತ್ತೆ, ಇದನ್ನ ತಿಂದ್ರೆ ಹೀಗಾಗುತ್ತೆ ಅಂತ ನಾವು ಅಂದ್ಕೊಂಡ್ರೆ ಆ ರೀತಿ ಆಗುತ್ತೆ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಹಾ, ಮಾತಾಡಿಮ್ಮ. ನಮಸ್ತೆ, ನಾ ಇಂದ್ರಾಣಿ ಅಂತ ಚಿಕ್ಕಮಂಡೆಯಿಂದ ಮಾತಾಡೋದು. ಹೇಳಿ, ನಮಸ್ತೆ. ಹಾ, ಅದೇ ನಮ್ಮ ಸೊಸೆಗೆ ಮೊನ್ನೆನೆ ಫೋನ್ ಮಾಡಿದ್ದೆ. ಹಾ ಹಾ, ನಿಮಗೆ? ಹಾ, ಅವ್ರು ಇರ್ಲಿಲ್ಲ, ಅದಕ್ಕೆ ಈಗ ಇದಾರೆ ಮಾತಾಡ. ಮಾತಾಡಿ ಸರ್. ರಜಾ ಆಗುತ್ತಲ್ಲ ಸರ್? ರಜಾ ಆಗ ಅಂತ ತುಂಬಾ ಬಾಧೆ ಪಡ್ತಾಳೆ. ಎಷ್ಟು ವಯಸ್ಸು ಅವ್ರಿಗೀಗ? ಈಗ 21 ಸರ್. ಮದುವೆ ಆಗಿ ಮಕ್ಕಳಿದಾರ? ಹಾ, ಸರಿ ಸರಿ. ಮುಟ್ಟಿನ ಸಮಯದಲ್ಲಿ ನೋವು ಬರುತ್ತೆ ಅಂತ ನಿಮ್ಮಿದು, ಬ್ಲೀಡಿಂಗ್ ಏನು ಜಾಸ್ತಿ ಏನಿಲ್ಲ ಅಲ್ವಾ? ನೀವು ಇದರ ಸಲುವಾಗಿ ಏನು ಅಂದರೆ, ಒಂದ್ಸಲ ಸ್ತ್ರೀರೋಗ ತಜ್ಞರು ಗೈನಕಾಲಜಿಸ್ಟ್ ಹತ್ರ ಹೋಗಿ ಕೆಳಗಡೆ ಒಂದ್ಸಲ ಲೈಟ್ ಬಿಟ್ಟು ಪರೀಕ್ಷೆ ಮಾಡಿ ನೋಡ್ತಾರೆ, ಗರ್ಭಕೋಶದಲ್ಲಿ ಏನಾದರೂ ಗೆಡ್ಡೆಗಳಿದೆಯಾ, ಗರ್ಭಕೋಶದಲ್ಲಿ ಇನ್ಫೆಕ್ಷನ್ ಆಗಿದೆಯಾ ಏನು ಅಂತ ನೋಡಿ ಚಿಕಿತ್ಸೆ ಕೊಡ್ತಾರೆ. ಕೆಲವು ಸಲ ಏನು ಇಲ್ಲದೇನೋ ಈ ಥರ ನೋವು ಕಾಣಿಸ್ಕೋಬೋದು. ಏನು ಇಲ್ಲ ಅಂತ ಅವ್ರು ಖಾತ್ರಿ ಪಡಿಸಿದ್ರೆ ಅವಾಗ ನೀವು ಕೆಲವು ಪೇಯ್ನ್ ಕಿಲ್ಲರ್ ಮಾತ್ರೆಗಳನ್ನ ಆ ಟೈಮಲ್ಲಿ ಮಾತ್ರ ತಗೊಂಡು ನಿವಾರಣೆ ಮಾಡ್ಕೋಬೋದು. ಸಣ್ಣ ಪುಟ್ಟಕ್ಕೆಲ್ಲ ನೋವು ನಿವಾರಕ ಮಾತ್ರೆ ತಗೋಬೇಡಿ. ಅತಿಯಾದ ನೋವಿದ್ದಾಗ, ತಡಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತಂದಾಗ ನೋವು ನಿವಾರಕ ಮಾತ್ರೆಗಳನ್ನು ತಗೋಬೋದು. ಒಂದ್ಸಲ ಏನಕ್ಕೂ ಸ್ತ್ರೀರೋಗ ತಜ್ಞರಲ್ಲಿ ಚೆಕಪ್ ಮಾಡಿಸ್ಕೊಂಡು ಆ ನಂತರ ನೀವು ಮೆಡಿಸಿನ್ಸ್ ತಗೊಳ್ಳೋದು ಸೂಕ್ತ. ನಮಸ್ತೆ. ನಿಮ್ಮ ಹತ್ರ ಬರ್ಬೋದಾ? ಹಾ, ಆಗ್ಬೋದು, ಬರ್ಬೋದು, ಬಂದು ತೋರಿಸ್ಕೋಬೋದು. ನೀವು ಚಿಕ್ಕಮಂಡ್ಯ ಅಂದ್ರೆ ಎಲ್ಲ ನಿಮ್ಗೆ ಹತ್ರದಲ್ಲಿ ಯಾರಿಗಾರು ತೋರಿಸ್ಕೊಂಡು ನಡೆಯುತ್ತಮ್ಮ. ಯಾವುದೇ ಸ್ತ್ರೀರೋಗ ತಜ್ಞರು ಇದನ್ನ ನೋಡಿ ನಿಮಗೆ ಮಾಹಿತಿ ಕೊಡ್ತಿದ್ದು, ಟ್ರೀಟ್ಮೆಂಟ್ ಕೊಡ್ತಾರೆ. ಧನ್ಯವಾದ. ಸೊ ನಾವೀಗ ಏನು ಹೇಳ್ತಿದ್ವಿ, ಅಲರ್ಜಿಯಿಂದ ಈ ಥರ ಆಗ್ಬೋದು ಅಂತ. ಬಟ್ ನಾವು ಮನಸ್ಸಲ್ಲಿ ಅಂದ್ಕೊಂಡಷ್ಟು ಅದ್ರ ಪ್ರಮಾಣ ಇಲ್ಲ. ಬಹಳಷ್ಟು ಜನ ಹೇಗೆ ಅಂದ್ರೆ, ಮಂಗಳಾರತಿ ತಗೊಂಡ್ರೆ ಶೀತ, ಸಾರಿ ಮಂಗಳಾರತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ ಅನ್ನೋ ತರ ಆಡ್ತಾರೆ. ಅದು ಅಷ್ಟರ ಮಟ್ಟಿಗೆ ಇಲ್ಲ. ಒಂದು ಎಸ್ ಎಲ್ ಭೈರಪ್ಪನವರ ಗ್ರಹಣ ಕಾದಂಬರಿ ನಂಗೆ ನೆನಪಾಗುತ್ತೆ, ಅದರಲ್ಲಿ ತುಂಬಾ ಚೆನ್ನಾಗಿ ಇದನ್ನ ಅನಲೈಸ್ ಮಾಡಿದ್ದಾರೆ, ಸೈಂಟಿಫಿಕಲಿ ಅನಲೈಸ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ಮಹಿಳೆ ತಾನು ಪ್ರೆಗ್ನೆಂಟ್ ಅಂತ ಅನ್ಕೊಂಡು ಪ್ರೆಗ್ನೆನ್ಸಿನಲ್ಲಿ ಏನೇನು ಅನುಭವಿಸ್ಬೋದು ಎಲ್ಲನೂ ಅನುಭವಿಸ್ತಾಳೆ. ಹೆರಿಗೆ ನೋವು ಸಹ ಶುರು ಆಗುತ್ತೆ, 3 ದಿವಸ ಆದ್ರೂ ಹೆರಿಗೆ ಆಗೋದಿಲ್ಲ, ಹೊಟ್ಟೆ ಊದ್ಕೊಂಡಿರುತ್ತೆ, ಮಗು ಮಾಡೋದು ಗೊತ್ತಾಗ್ತಾ ಇರುತ್ತೆ, ಮಗು ಹೊರಗೆ ಬರೋದಿಲ್ಲ. ಇದನ್ನ ಫಾಲ್ಸ್ ಪ್ರೆಗ್ನೆನ್ಸಿ, ಸೂಡೋಸಯಸಿಸ್ ಅಂತೀವಿ. ಎಸ್ ಎಲ್ ಭೈರಪ್ಪನವರು ಮಹಾನ್ ದೊಡ್ಡ ಲೇಖಕರು, ಇದನ್ನೆಲ್ಲ ಚೆನ್ನಾಗಿ ಸ್ಟಡಿ ಮಾಡಿ ಇದ್ರ ಬಗ್ಗೆ ಬರೆದಿದ್ದಾರೆ. ಸೊ ಮನಸ್ಸಿದ್ದಲ್ಲಿ ಮಹಾದೇವ, ನಾವೇನ್ ಮನಸ್ಸಲ್ಲಿ ಅನ್ಕೋತೀವಿ ಅದು ನಮ್ಗೆ ಆಗ್ಬಿಡುತ್ತೆ. ಯಾವ್ದೋ ಒಂದು ನಮ್ಗೆ ಅಲರ್ಜಿ ನಮ್ಗೆ ಹೊಂದುತ್ತೆ ಅಂತ ಅನ್ಕೊಂಡ್ರೆ ಹೊಂದುತ್ತೆ, ಹೊಂದಲ್ಲ ಅಂತ ಅನ್ಕೊಂಡ್ರೆ ಹೊಂದಲ್ಲ. ಈಗ ಬಹಳ ಜನ ಯಾವುದೇ ಆಪರೇಷನ್ ಆದ್ಮೇಲೆ ಲಿಕ್ವಿಡ್ಸ್ ತಗೊಳ್ಳಿ ಫಸ್ಟ್ ಒಂದು ನಾವು ಹೇಳ್ತೀವಿ. ನನ್ನ ಪ್ರಕಾರ ಬೆಸ್ಟ್ ಲಿಕ್ವಿಡ್ ಅಂದ್ರೆ ಎಳ್ನೀರು. ಇವತ್ತು ಎಳ್ನೀರು ಕಲುಷಿತ ಆಗಿರಲ್ಲ, ತುಂಬಾ ಒಳ್ಳೇದು, ಎಲ್ಲರಿಗೂ ಜೀರ್ಣ ಆಗುವಂಥದ್ದು. ಬಹಳ ಜನ ನಮ್ಗೆ ಅಲರ್ಜಿ ಸ್ವಾಮಿ ಅದನ್ನ ತಗೊಂಡ್ರೆ ಶೀತ ಆಗುತ್ತೆ, ಸಾರಿ ಅಲರ್ಜಿ ಅನ್ನಲ್ಲ, ಶೀತ ಆಗುತ್ತೆ. ನಾನು ಎಷ್ಟೋ ಜನ ಚಾಲೆಂಜ್ಗೆ ಈಗ ತಗೊಂಡ್ ನೋಡಿ ಏನ್ ಶೀತ ಆಗ್ಬಿಡುತ್ತೆ, ನಾನು ಇಲ್ಲೇ ಇರ್ತೀನಿ, ಗುಣ ಮಾಡ್ತೀನಿ ಅಂತ ಕೊಡಿಸ್ತೀನಿ, ಶೀತ ಆಗೋದಿಲ್ಲ. ಹಾಗೆ ಅವ್ರ ಮನಸ್ಸಲ್ಲಿ ಶೀತ ಆಗುತ್ತೆ ಅಂತ ಅನ್ಕೊಂಡ್ರೆ ಆಗ್ಬಿಡುತ್ತೆ, ಆಗಲ್ಲ. ವೈದ್ಯರಿದ್ದಾರೆ, ಡಾಕ್ಟರ್ ಖಾತ್ರಿ ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಆಗಲ್ಲ. ಸೊ ಇದೇ ತೋರಿಸುತ್ತೆ, ಇದು ನಮ್ಮ ಮನಸ್ಸಿನ ಪ್ರಭಾವದಿಂದ ಆಗುವಂತದ್ದು. ಸರ್, ಈಗ ಈ ಉದರ ಕಾಯಿಲೆಗಳಿರುತ್ತಲ್ಲ, ಈ ರೋಗಗಳ ನಿರ್ಣಯ ಹೇಗೆ ಮಾಡೋದು, ಡಯಾಗ್ನೋಸ್ ಹೇಗೆ ಮಾಡೋದು ರೋಗ ನಿರ್ಣಯ?
ಸಾಧಾರಣ ನಾನು ಈಗಾಗಲೇ ಹೇಳ್ದಂಗೆ 90% ಕಂಡೀಷನ್ಸಲ್ಲಿ ನಾವು ರೋಗ ನಿರ್ಣಯನ ಇತಿಹಾಸ ತಗೊಳ್ಳೋದ್ರಿಂದ ಹಿಸ್ಟ್ರಿ ಟೇಕಿಂಗ್ ಆಮೇಲೆ ರೋಗಿನ ಕುಲಂಕುಷವಾಗಿ ಪರೀಕ್ಷೆ ಮಾಡೋದ್ರಿಂದ ಡಯಾಗ್ನೋಸ್ ಮಾಡಿಬಿಡ್ತೀವಿ. ಇನ್ನು ಉಳಿದ ಒಂದು 10% ಡಯಾಗ್ನೋಸಿಸ್ ನಾವು ಮಾಡಲಿಕ್ಕೆ ಕೆಲವು ಪರೀಕ್ಷೆಗಳ ಮೊರೆ ಹೋಗ್ತೀವಿ. ಹಿಂದೊಂದು ಕಾಲದಲ್ಲಿ ಏನೂ ಪರೀಕ್ಷೆಗಳಿಲ್ಲದೆ ನಿನ್ನೆ ವೈದ್ಯರೆಲ್ಲನೂ ಡಯಾಗ್ನೋಸ್ ಮಾಡ್ತಿದ್ರು. ಇವತ್ತಿನಷ್ಟು ಜಾಸ್ತಿ ಕಾಯಿಲೆಗಳಿರಲಿಲ್ಲ, ಅದು ಬೇರೆ ಪ್ರಶ್ನೆ. ನಾವು ಕೇಳಿರ್ಬೋದು ನಾಡಿ ಬಡತದಿಂದ ನೋಡೋದ್ರಿಂದ ಏನ್ ಕಾಯಿಲೆ ಅಂತ ಕಂಡುಹಿಡಿತಾ ಇದ್ರು. ಇವತ್ತು ನಾವು ಅಷ್ಟೊಂದು ಪರ್ಫೆಕ್ಟ್ ಆಗಿಲ್ಲ, ಆದ್ರೂ 90% ಆಫ್ ದಿ ಟೈಮ್ಸ್ ನಾವು ಕಾಯಿಲೆಗಳನ್ನ ರೋಗಿನ ಸಂಪೂರ್ಣವಾಗಿ ಚೆಕ್ಅಪ್ ಮಾಡೋದ್ರಿಂದ ಕಂಡುಹಿಡಿದಿರಬಹುದು. ಹಾಗೂ ಬಹಳಷ್ಟು ಸಲ ಈ ಬೇಸಿಸ್ ಮೇಲೆ ನಾವು ಟ್ರೀಟ್ಮೆಂಟ್ ಕೊಟ್ಬಿಡ್ಬೋದು. ಒಂದ್ ವೇಳೆ ಇನ್ನೂ ಸ್ವಲ್ಪ ಪರ್ಫೆಕ್ಟ್ ಆಗಿ ನಾವು ಡಯಾಗ್ನೋಸ್ ಮಾಡಬೇಕಾಗತ್ತೆ ಅಂತಂದ್ರೆ ಕೆಲವಾರು ಪರೀಕ್ಷೆಗಳ ಮೊರೆ ಹೋಗ್ತೀವಿ. ಒಂದು ಒಂದು ಕಳೆದ 50-60 ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿರೋಂಥ ಒಂದು ಸಿಂಪಲ್ ಬ್ಲಡ್ ಟೆಸ್ಟ್ಗಳು. ಈಗ ಉದಾಹರಣೆಗೆ ಏನೇನು ಗೊತ್ತಾಗ್ಬೋದು ಬ್ಲಡ್ ಟೆಸ್ಟಿಂದ? ಅಪೆಂಡಿಸೈಟಿಸ್ ಕಾಯಿಲೆನಲ್ಲಿ ಬಿಳಿ ರಕ್ತ ಕಣಗಳು ಜಾಸ್ತಿ ಆಗುತ್ತೆ, ಸೊ ಅದನ್ನು ನಾವು ಬ್ಲಡ್ ಟೆಸ್ಟಲ್ಲಿ ಗಮನಿಸ್ಬೋದು. ಹಾಗೆಯೇ ಡೆಂಗ್ಯೂ ಜ್ವರ ಮತ್ತು ಹೊಟ್ಟೆ ನೋವು ಇದ್ದಾಗ ಪ್ಲೇಟ್ಲೆಟ್ಸ್ ಬಿಳಿ ರಕ್ತ ಕಣ ಕಡಿಮೆ ಆಗುತ್ತೆ, ಅದನ್ನು ನಾವು ಗಮನಿಸ್ಬೋದು. ಸರ್, ಈಗ ಆಧುನಿಕ ಟೆಕ್ನಾಲಜಿಯಿಂದ ಇನ್ನು ಇದು ಜಾಸ್ತಿನೇ ಇದೆ, ಮುಂದಿನ ಸಂಚಿಕೆ ಹೇಳ್ತಾ ಹೋದ್ರೆ ತುಂಬಾನೇ ಹೇಳೋದಿರುತ್ತೆ. ಯಾಕಂದ್ರೆ ಎಕ್ಸ್ರೇ ಬಗ್ಗೆ ಹೇಳಬೇಕು, ನಾವು ಸ್ಕ್ಯಾನಿಂಗ್, ಹಾಗಾಗಿ ಬಹುಶಃ ಇವತ್ತು ಸಮಯ ಆಗಲ್ಲ ಅಂತಂದ್ರೆ ನಾವು ಮುಂದಿನ ಸಂಚಿಕೆಯಲ್ಲಿ ಇದರ ಬಗ್ಗೆ ವಿವರವಾಗಿ ಮಾತಾಡೋಣ. ಮುಂದಿನ ಸಂಚಿಕೆಯಲ್ಲಿ ನಾವು ಆಧುನಿಕ ಟೆಕ್ನಾಲಜಿಯಿಂದ ಸಹಾಯ ಆಗುವಂತಹ ಕೆಲವು ಅಂಶಗಳನ್ನ ನಾವು ಚರ್ಚೆ ಮಾಡೋಣ. ಹಾಗೆ ಅದಕ್ಕೆ ಪರಿಹಾರ ಆಪರೇಷನ್ಸ್ ಮಾಡಬಹುದಾ, ಮೆಡಿಸಿನ್ಸ್ ಅಲ್ಲಿ ಸರಿ ಮಾಡಬಹುದಾ, ಎಲ್ಲವನ್ನೂ ನಾವು ವಿವರವಾಗಿ ಮಾತಾಡೋಣ. ಸರ್, ಇಷ್ಟು ಹೊತ್ತು ಉದರ ಶೂಲೆಯಿಂದ ಆಗುವಂತಹ ಸಮಸ್ಯೆಗಳು, ಅದಕ್ಕೆ ನಾವು ಕಂಡುಕೊಳ್ಳಬಹುದಾದಂತಹ ಪರಿಹಾರಗಳ ಬಗ್ಗೆ ಕೂಲಂಕುಷವಾಗಿ ತಿಳಿಸ್ಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಧನ್ಯವಾದಗಳು ನಿಮಗೆ ಮತ್ತು ನಮ್ಮ ವ್ಯೂಯರ್ಸ್ ಎಲ್ಲರಿಗೂ ಸಹ. ವೀಕ್ಷಕರೇ, ಇದಾಗಿತ್ತು ವಿಶೇಷ ಡಾಕ್ಟರ್ ಲೈವ್ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಚರ್ಚೆ ಮಾಡ್ತೀವಿ. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು.